प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधान् देवी सरस्वती मूकं करोति वाचालं पङ्गुं लङ्घयते गिरिं यत्कृपा तमहं वंदे परमानंद माधवं नारायण परो व्यक्ता दंडम व्यक्त संभव लोकाः सप्तद्वीपाच मेदिनी श्रुतिस्मृति पुराणानाम् आलयम् करुणालयम् नमामि भगवत्पादम् शंकरम् लोकशंकरम् नमस्तस्मै भगवते शंकराचार्य रूपिणे ಏನ ವಿದ್ಯೇಯಂ ಎಂ ವೇದ ಸಾಗರಾತ್ ನನ್ನ ಭಗವದ್ಗೀತಾ ಬಂಧುಗಳೇ ಹಿರಿಯರೇ ಮತ್ತು ಪ್ರಾಯೋಜಕರೇ ಈ ಸಪ್ತಾಹದ ಆರನೆಯ ದಿನದಲ್ಲಿ ನಾವು ಇದ್ದೇವೆ ನಿನ್ನೆ ದಿನದವರೆಗೆ ಗೀತೆಯ ಎರಡನೇ ಅಧ್ಯಾಯದ ಹತ್ತು ಶ್ಲೋಕಗಳ ಯಥಾಮತಿ ಚಿಂತನೆ ಮಾಡಿದ್ದೇವೆ ಹನ್ನೊಂದನೆಯ ಶ್ಲೋಕದಿಂದ ಶ್ರೀಕೃಷ್ಣನ ಉಪದೇಶ ಪ್ರಾರಂಭ ಆಗ್ತದೆ ಅಂದರೆ ಇಲ್ಲಿಯವರೆಗೆ ಇದು ನಡೆದದ್ದು ಒಂದ ದೃಷ್ಟಿಯಲ್ಲಿ ಇದು ಅರ್ಜುನನ ಗೀತೆ ಇನ್ನು ಮುಂದೆ ಪ್ರಾರಂಭ ಆಗಬೇಕಾದದ್ದು ಭಗವದ್ಗೀತೆ ಈ ಅಂದರೆ ಈವರೆಗಿನ ಭಾಗ ಇದು ಗೀತೆಯ ಉಪದೇಶ ಪ್ರಧಾನವಾದ ಭಾಗವಲ್ಲ ಅಲ್ಲಲ್ಲಿ ಕೆಲವು ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ಬಂದಿವೆ ಹೊರತು ತಾತ್ವಿಕ ವಿಚಾರಗಳು ಈವರೆಗೂ ಸಹ ಬಂದಿಲ್ಲ ಆ ವಿಚಾರಗಳು ಕೃಷ್ಣನಿಂದಲೇ ಇನ್ನು ಮುಂದೆ ಉಪದೇಶ ಆಗಬೇಕಾದದ್ದು ಇವೆ ಅಂದರೆ ಈವರೆಗಿನ ಭಾಗ ಗೀತೆಯ ಎರಡನೇ ಅಧ್ಯಾಯದ ಹತ್ತು ಶ್ಲೋಕದವರೆಗಿನ ಭಾಗ ಗೀತೆಯ ಪೂರ್ವಸಿದ್ಧತೆ ಅಂದರೆ ಗೀತೆಗೊಂದು ಬಲವಾದ ಪೀಠಿಕೆ ಅಂತ ಹೇಳಬಹುದು ಈ ಹಿನ್ನೆಲೆಯಲ್ಲಿಯೋ ಎನ್ನುವ ಹಾಗೆ ಆಚಾರ್ಯ ಶಂಕರರು ಈ ಶ್ಲೋಕವನ್ನು ಪ್ರಾರಂಭಿಸೋಕ್ಕಿಂತ ಮುನ್ನ ಇದಕ್ಕೆ ಸುಮಾರು ಒಂದು ಮೂರು ಪೇಜುಗಳಷ್ಟು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸುದೀರ್ಘವಾದ ವ್ಯಾಖ್ಯಾನ ಆ ಗೀತೆಗೆ ಶಾಸ್ತ್ರತ್ವ ಅನ್ನೋದು ಹೇಗೆ ಬರ್ತದೆ ಅನ್ನೋದನ್ನು ಅವರು ತಮ್ಮ ಭಾಷ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರಿಸ್ತಾ ಹೋಗ್ತಾರೆ ಹಾಗಾಗಿ ತದಿದಂ ಗೀತಾಶಾಸ್ತ್ರಂ ದುರ್ವಿಜ್ಞೇಯಾರ್ಥಂ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಗೀತೆ ಬಹಳ ಸುಲಭವಾದದ್ದು ಅಂತ ಸುಲಭವಾದದ್ದು ಅಂದರೆ ತ್ರಯಗಳಲ್ಲಿ ಉಪನಿಷತ್ತಿಗೂ ಬ್ರಹ್ಮಸೂತ್ರಕ್ಕೂ ಕಂಪೇರ್ ಮಾಡಿದರೆ ಸ್ವಲ್ಪ ಸುಲಭ ಅಂತ ಅರ್ಥವೇ ಅಷ್ಟೇ ಹೊರ್ತುನು ಆದರೆ ಕೆಲವು ಘಟ್ಟಗಳಲ್ಲಿ ಅಲ್ಲಿನ ಕಾಠಿಣ್ಯಕ್ಕಿಂತಲೂ ಇಲ್ಲಿ ಕಾಠಿನ್ಯತೆ ಹೆಚ್ಚುಂಟು ಅದು ಶಾಸ್ತ್ರ ಬಲ್ಲವರಿಗೆ ಮಾತ್ರ ಗೊತ್ತಾಗ್ತದೆ ಮುಂದೆ ಹದಿನೆಂಟನೇ ಅಧ್ಯಾಯಕ್ಕೆಲ್ಲ ಹೋದಾಗ ಅದಕ್ಕೊಂದು ಏಕಸೂತ್ರತೆಯನ್ನು ತಂದು ಹೇಳುವಂಥದ್ದು ಬಹಳ ಕಷ್ಟದ ವಿಚಾರ ಹಾಗಾಗಿ ಭಗವತ್ಪಾದರು ಹೇಳ್ತಾರೆ ದುರ್ವಿಜ್ಞೇಯಾರ್ಥಂ ಪೂರ್ವಾಪರ ಹೊಂದಾಣಿಕೆ ಮಾಡಿ ಹೇಳುವುದು ಬಹಳ ಕಷ್ಟ ಇಂತಹ ಗೀತಾಶಾಸ್ತ್ರವನ್ನು ಸಂಕ್ಷೇಪತಃ ವಿವರಣಂ ಕರಿಷ್ಯಾಮಿ ಸಂಕ್ಷೇಪವಾಗಿ ನಮ್ಮ ಪೂರ್ವಾಚಾರ್ಯರು ಹೇಳಿದಂತಹ ಮಾತುಗಳನ್ನೆಲ್ಲ ಇಟ್ಟುಕೊಂಡು ನಾನು ಹೇಳ್ತೇನೆ ಹಾಗಾಗಿ ಇದು ಒಂದು ಶಾಸ್ತ್ರ ತದಿದಂ ಗೀತಾಶಾಸ್ತ್ರ ಅಂತ ಯಾವಾಗ ಅದಕ್ಕೆ ಶಾಸ್ತ್ರತ್ವ ಅನ್ನೋದು ಬರ್ತದೆಯೋ ಆಗ ಅದಕ್ಕೊಂದು ಶಾಸ್ತ್ರದ ಚೌಕಟ್ಟು ಬಂದುಬಿಡುತ್ತೆ ಆ ಶಾಸ್ತ್ರದ ಚೌಕಟ್ಟು ಅಂತ ಬಂದಾಗ ಶಾಸ್ತ್ರ ಯಾರಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾಕೆಂದರೆ ಕಂಡ ಕಂಡವರಿಗೆಲ್ಲ ಕಂಡ ಕಂಡಲ್ಲೆಲ್ಲ ಶಾಸ್ತ್ರವನ್ನು ಉಪದೇಶಿಸಬಾರದು ಹಾಗಾಗಿ ಶಾಸ್ತ್ರ ಅಂತ ಮೇಲೆ ಅದಕ್ಕೆ ಯಾವ ಚೌಕಟ್ಟುಂಟೋ ಆ ಚೌಕಟ್ಟಿನಲ್ಲಿಯೇ ಹೇಳಬೇಕು ಇಲ್ಲಿ ಒಂದು ಚೌಕಟ್ಟು ನಮಗೆ ಸಿಕ್ಕಿದೆ ಏನು ಅಂದರೆ ನಾಪೃಷ್ಟೋ ಬ್ರೂಯಾತ್ ಕೇಳದೆ ಯಾರಿಗೂ ಏನನ್ನೂ ಹೇಳಬಾರದು ಹಾಗಾಗಿ ನಿನ್ನೆ ದಿವಸ ನಾವು ನೋಡಿದ್ದೇವೆ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ಆದಮೇಲೆ ಗೀತಾಚಾರ್ಯ ಉಪದೇಶಕ್ಕೆ ಉಪಕ್ರಮಿಸ್ತಾನೆ ಹಾಗಾಗಿ ಈ ಶಾಸ್ತ್ರಕ್ಕೆ ಒಬ್ಬ ಅಧಿಕಾರಿ ಬೇಕು ಅಧಿಕಾರಿ ಅಂದರೆ ಲೌಕಿಕವಾದ ಅರ್ಥದಲ್ಲಿ ಇಂದಿನ ಅರ್ಥದಲ್ಲಿ ಪ್ರಸಿದ್ಧವಾದಂತಹ ಆಫೀಸರ್ ಎನ್ನುವಂಥ ಅರ್ಥ ಅಲ್ಲ ಅಂದರೆ ಇದನ್ನು ಓದೋದಕ್ಕೆ ಅರ್ಹನಾದಂತಹ ವ್ಯಕ್ತಿ ಮಾನಸಿಕವಾಗಿ ಯೋಗ್ಯನಾದಂಥ ಒಬ್ಬ ವ್ಯಕ್ತಿ ಬೇಕು ಶಾಸ್ತ್ರಕ್ಕೆ ಆ ವ್ಯಕ್ತಿ ಅಂದರೆ ಅಧಿಕಾರಿ ಯಾರು ಅಂತ ಪ್ರಶ್ನೆ ಅದಕ್ಕೆ ಶಾಸ್ತ್ರದಲ್ಲಿ ಹೀಗೆ ಎಲ್ಲ ಶಾಸ್ತ್ರ ಪ್ರಾರಂಭ ಮಾಡಬೇಕಿದ್ರೂ ಈ ಅನುಬಂಧ ಚತುಷ್ಟಯ ಅಂತ ಇದಕ್ಕೆ ಕರೀತಾರೆ ಅದನ್ನು ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ವಿವರಿಸ್ತಾರೆ ಹಾಗೆ ಗೀತೆಗೂ ಸಹ ಒಂದು ಅನುಬಂಧ ಚತುಷ್ಟಯ ಈ ನಾಲ್ಕು ಇರಲೇಬೇಕು ಶಾಸ್ತ್ರ ಅಂತ ಆದಮೇಲೆ ಆ ನಾಲ್ಕೂ ಸಹ ಗೀತಾಶಾಸ್ತ್ರದಲ್ಲಿ ಇದೆ ಇದನ್ನು ಓದುವಂಥ ಅಧಿಕಾರಿ ಹೇಗಿರಬೇಕು ಅನ್ನೋದನ್ನು ಮೊದಲನೇದು ಹೇಳುತ್ತೆ ಯಾರು ಅಧಿಕಾರಿ ಅಂದರೆ ಗೀತೆಯನ್ನು ಓದೋದಕ್ಕೆ ಅಧಿಕಾರಿ ಯಾರು ರಿಟೈರ್ಡ್ ಆದವರಾ ಇಲ್ಲ ಕಣ್ಣು ಕಾಣಿಸದೆ ಕಿವಿ ಕೇಳಿಸಿದೆ ಅದಾದ ಮೇಲೆ ಕೇಳುವಷ್ಟೊತ್ತು ಬಾಯಿ ತುಂಬ ಆಕಳಿಕೆ ತೆಗೆಯುವವರ ಅಥವಾ ಹೆಂಗಸರ ಅಥವಾ ಬರೇ ಗಂಡಸರ ಅಥವಾ ಎಳೆಯ ಮಕ್ಕಳ ಅಥವಾ ತರುಣರ ಅಥವಾ ಬೇರೆ ಯಾವುದಾದ್ರು ಜಾತಿಯವರ ಇದು ಯಾವುದನ್ನು ಹೇಳೋದಿಲ್ಲ ಶಾಸ್ತ್ರಕಾರ ಲಿಂಗ ನಿರ್ದೇಶ ಇಲ್ಲ ವಯಸ್ಸಿನ ನಿರ್ಬಂಧ ಇಲ್ಲ ಜಾತಿ ಇಲ್ಲ ಹಾಗಾಗಿ ಶಾಸ್ತ್ರಕಾರರು ಹೇಳುವುದೇನು ಎಷ್ಟು ವಿಶಾಲ ದೃಷ್ಟಿಯಿಂದ ಹೇಳ್ತಾರೆ ಅಂದರೆ ಸುಖೇಚ್ಛೆ ಸುಖದ ಇಚ್ಛೆ ಯಾವನಿಗೂ ಉಂಟ ಅವರೆಲ್ಲರೂ ಇದಕ್ಕೆ ಅಧಿಕಾರಿ ನನಗೆ ಈ ಲೌಕಿಕ ಸುಖದ ಜಂಜಾಟ ಸಾಕಾಗಿ ಹೋಗಿದೆ ನನಗೆ ನಿರಂತರ ಸುಖ ಬೇಕು ಅಂತ ಯಾವನ ಮನಸ್ಸು ಉತ್ಕಟ ಇಚ್ಛೆಯಿಂದ ಬಯಸತ್ತೋ ಅವನು ಗೀತೆಯನ್ನು ಅಧ್ಯಯನ ಮಾಡೋದಕ್ಕೆ ಗೀತೆಯನ್ನು ವ್ಯಾಸಂಗ ಮಾಡೋದಕ್ಕೆ ಅರ್ಹನಾದ ವ್ಯಕ್ತಿ ಅವನೇ ಗೀತೆಗೆ ಅಧಿಕಾರಿ ಸುಖಾಪೇಕ್ಷೆ ಇಲ್ಲದೆ ಇದ್ದರೆ ಗೀತೆಯನ್ನು ನಾವು ತೆಗಿಲಿಕ್ಕೆ ಹೋಗಬಾರ್ದು ಲೌಕಿಕ ಸುಖದಲ್ಲಿಯೇ ಯಾರಿಗ ಅತ್ಯಂತ ತೃಪ್ತಿ ಉಂಟೋ ಅವರು ಗೀತೆಯ ಪುಸ್ತಕವನ್ನು ಬಿತ್ತಲಿಕ್ಕೆ ಹೋಗಬಾರದು ಅಷ್ಟೇ ಅಲ್ಲ ಮತ್ತೆ ಇನ್ನೂ ಕೆಲವು ಅರ್ಹತೆ ಇರಬೇಕು ಈ ಭೌತಿಕ ಪ್ರಪಂಚದ ಸುಖದ ಕ್ಷಣಿಕತೆ ಸ್ವಲ್ಪ ಮಟ್ಟಿಗಾದರೂ ಅವನಿಗೆ ಬಂದಿರಬೇಕು ಇಂದ್ರಿಯದಿಂದ ಬರುವಂತಹ ಸುಖ ಇದು ಕ್ಷಣಿಕವಾದದ್ದು ಇದು ಶಾಶ್ವತವಾದ ಸುಖ ಅಲ್ಲ ಆ ಕ್ಷಣದಲ್ಲಿ ಸುಖವನ್ನು ಕೊಟ್ಟರೂ ಸಹ ಪರಿಣಾಮದಲ್ಲಿ ಭವಿಷ್ಯದಲ್ಲಿ ಅದು ದುಃಖವನ್ನೇ ಉಂಟು ಮಾಡುತ್ತೆ ಎನ್ನುವಂಥದ್ದು ಅಷ್ಟೋ ಇಷ್ಟೋ ಅನುಭವಕ್ಕೆ ಬಂದಿದ್ದಿದ್ರೆ ಗೀತೆ ಅಂತಹ ಮನಸ್ಸಿಗೆ ಬಹಳ ಬೇಗ ಹಿಡಿಯುತ್ತೆ ಹಾಗಾಗಿ ಇಂಥವರು ಅಧಿಕಾರಿ ಮತ್ತೆ ಸಾಧ್ಯವಾದಷ್ಟು ಈ ಇಂದ್ರಿಯ ಚಾಪಲ್ಯಗಳು ಕಡಿಮೆ ಆದವನಾದರೆ ಅಂಥವರಿಗೂ ಸಹ ಹೆಚ್ಚು ಬೇಗ ಹಿಡಿಯುತ್ತೆ ಹಾಗಾಗಿ ಸ್ಥೂಲವಾಗಿ ಹೇಳಬೇಕು ಅಂದರೆ ಈ ಮೂರು ತರಹದ ಭಾವನೆ ಉಳ್ಳವರು ಗೀತೆಗೆ ಅಧಿಕಾರಿಗಳು ಒಂದು ಅದಾದಮೇಲೆ ವಿಷಯ ಆಯಿತು ಗೀತೆಗೆ ಅಧಿಕಾರಿ ಸಿಕ್ಕಿದ ಈ ಅಧಿಕಾರಿಗೆ ಗೀತೆ ಬೋಧಿಸುವಂತಹ ವಿಷಯವಾದರೂ ಯಾವುದು ಲೌಕಿಕ ವಿಷಯವನ್ನು ಇಲ್ಲ ಲೌಕಿಕ ವಿಷಯ ಅದು ಗೀತೆ ಯಾಕೆ ಹೇಳಬೇಕು ನಮ್ಮ ಗೀತಾಚಾರ್ಯನಿಗೆ ಹೇಳಿಕೊಡೋ ಅಷ್ಟು ನಮಗೆ ಗೊತ್ತು ಅಷ್ಟು ಸರ್ಕುಂಟು ನಮ್ಮ ಹತ್ರ ಹಾಗಾಗಿ ಇದು ದಿನ ಬೆಳಗಾದರೆ ನಮಗೆ ರಾತ್ರಿ ಮನುಗೋ ತನಕ ಅಸಹ್ಯ ಹುಟ್ಟಿಸುವಷ್ಟರ ಮಟ್ಟಿಗೆ ಸಿಗ್ತದೆ ಎಲ್ಲ ಕಡೆಗೂ ಸಹ ಅದಕ್ಕೋಸ್ಕರ ಶಾಸ್ತ್ರಕಾರರು ಹೇಳ್ತಾರೆ ಗೀತೆ ಲೌಕಿಕ ವಿಚಾರವನ್ನು ಹೇಳುವುದಿಲ್ಲ ಗೀತೆ ಹೇಳುವುದು ಅಲೌಕಿಕವಾದ ವಿಚಾರವನ್ನು ಈಗ ತಾನೇ ಹಿರಿಯರಾದ ರಾಮಸ್ವಾಮಿಗಳು ಹತ್ರ ಮಾತನಾಡ್ತಾ ಒಂದು ವಿಚಾರ ಹೇಳಿದರು ಅನುಗೀತೆಗೆ ಸಂಬಂಧಪಟ್ಟ ಮಾತು ಇಷ್ಟೆಲ್ಲ ಉಪದೇಶ ಮಾಡಿ ಆದಮೇಲೆ ಅರ್ಜುನನಿಗೆ ಮತ್ತೆ ಪುನಃ ಆ ವ್ಯಾಮೋಹ ಮಮಕಾರ ಅನ್ನೋದು ಬಂದು ಅಂಟಿಕೊಂಡಿತು ಅಭಿಮನ್ಯುವಿನ ಹನದ ಪ್ರಸಂಗ ಆಗ ಇಷ್ಟೆಲ್ಲ ಹೇಳಿದ್ದು ವ್ಯರ್ಥವಾಗಿ ಹೋಯ್ತಲ್ಲಪ್ಪ ಅಂತ ಕೃಷ್ಣ ಹೇಳಿದಾಗ ಮತ್ತೆ ನನಗೆ ಉಪದೇಶ ಮಾಡುವುದನ್ನೇ ಅಂತ ಅರ್ಜುನ ಹೇಳ್ತಾನೆ ಆಗ ಆತ ಹೇಳುವ ಮಾತು ಏನು ನಾನು ನೀನು ಹೇಳು ಅಂತ ಹೇಳಿದಾಗಲ್ಲ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ನಾನು ಅದನ್ನು ಹೇಳಿದ್ದು ಅಲೌಕಿಕ ನೆಲೆಯಲ್ಲಿ ನಿಂತು ಹೇಳಿದ್ದೇನೆ ಈ ಮಾತನ್ನು ಹೇಳುವವನು ಗೀತಾಚಾರ್ಯ ಅವನೇ ಅಲೌಕಿಕ ಪುರುಷ ತಾನು ಸ್ಥಿತಿಯಲ್ಲಿ ನಿಂತು ಅದನ್ನು ಹೇಳಿದ್ದೇನೆ ಅಂತಾನೆ ಯಾಕೆ ಹೇಳಿದೆ ಗೀತೆ ಹೇಳುವ ವಿಷಯ ಅದು ಎಷ್ಟು ಎತ್ತರದ ವಿಚಾರ ಹಾಗಾಗಿ ಲೌಕಿಕ ವಿಚಾರಗಳ ಸ್ಪರ್ಶ ಅಲ್ಲಿಲ್ಲ ಮಾತ್ರಕ್ಕೆ ಲೌಕಿಕವಾದಂಥ ಸಮಾಧಾನ ಗೀತೆಯಿಂದ ಸಾಕಷ್ಟು ಸಿಗತ್ತೆ ಅದು ಅದರ ಸ್ಪೆಷಾಲಿಟಿ ಅದು ಲೌಕಿಕವಾದ ವಿಚಾರವನ್ನು ಹೇಳದೇ ಇದ್ರೂ ಲೌಕಿಕ ಜೀವನಕ್ಕೆ ಬೇಕಾದಂಥ ಸಮಾಧಾನವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕಟ್ಟಿ ಕೊಡುತ್ತೆ ನಮಗೆ ಹಾಗಾಗಿ ಗೀತೆಯ ವಿಷಯ ಏನು ಅಂದರೆ ಜ ಜೀವ ಮತ್ತು ಈ ಜೀವ ನೋಡ್ತಾ ಇರುವಂಥ ಜಗತ್ತು ಜೀವನೂ ಸ್ವತಂತ್ರನಲ್ಲ ಜಗತ್ತು ಸಹ ಶಾಶ್ವತವಲ್ಲ ಈ ಜಗತ್ತೂ ಶಾಶ್ವತವಲ್ಲ ಜೀವನೂ ಶಾಶ್ವತವಲ್ಲ ಆದರೆ ಈ ಶಾಶ್ವತ ಅಲ್ಲದೆ ಇರುವಂಥ ಜೀವ ಮತ್ತು ಜಗತ್ತಿಗೆ ಒಂದು ಗಂಟನ್ನು ಒಂದು ನಂಟನ್ನು ಯಾವುದೋ ಒಂದು ಶಕ್ತಿ ಬೆಸ್ದಿದೆಯಲ್ಲ ಇಲ್ಲಿ ಆ ಶಕ್ತಿಯೇ ಪರಮಾತ್ಮ ಹಾಗಾಗಿ ಜೀವ ಮತ್ತು ಜಗತ್ತು ಪರಮಾತ್ಮ ಇವು ಮುಖ್ಯವಾದಂಥ ವಿಚಾರಗಳು ಈ ವಿಚಾರದ ಜೊತೆಗೆ ಆನುಷಂಗಿಕವಾಗಿ ಅಂದರೆ ಸಾಂದರ್ಭಿಕವಾಗಿ ಕರ್ಮ ಅಂದರೆ ಏನು ಧ್ಯಾನ ಅಂದರೆ ಏನು ಭಕ್ತಿ ಅಂದರೆ ಏನು ಮತ್ತು ಪುನಃ ದೈವೀ ಸ್ವಭಾವದ ಪುರುಷರು ಹೇಗಿರ್ತಾರೆ ಮತ್ತು ಆಸುರಿ ಪ್ರವೃತ್ತಿಯ ಜನರು ಹೇಗೆ ಇರ್ತಾರೆ ಮೇಲೆ ಈ ಸತ್ವ ರಜಸ್ಸು ತಮಸ್ಸು ಎನ್ನುವಂಥ ಗುಣಗಳು ಈ ಜೀವನನ್ನು ಇಲ್ಲಿ ಹೇಗೆ ಬಂಧಿಸಿ ಇಡುತ್ತವೆ ಇದೆಲ್ಲಕ್ಕಿಂತ ಮೀರಿದಂತಹ ಈ ಜೀವಾತ್ಮ ನಿಜವಾದ ನೆಲೆಯಲ್ಲಿ ಪರಮಾತ್ಮನೇ ಹೇಗೆ ಎನ್ನುವಂಥ ವಿಚಾರವನ್ನು ಸಹ ಗೀತೆ ಹೇಳುತ್ತೆ ಇವಿಷ್ಟು ಗೀತೆ ಹೇಳುವಂತಹ ವಿಚಾರಗಳನ್ನು ಸ್ಥೂಲವಾಗಿ ತಿಳಿಸಿದ್ದೇನೆ ಹಾಗಾಗಿ ಅಧಿಕಾರಿ ಮತ್ತು ವಿಷಯ ಅದಾದ ಮೇಲೆ ಸಂಬಂಧ ಸಂಬಂಧ ಅಂದರೆ ಗೀತೆಗೂ ನಮಗೂ ಇರುವ ಸಂಬಂಧ ಏನು ನಮಗೆ ಈ ಸಂಬಂಧ ತಕ್ಷಣ ಲೌಕಿಕ ವಿಷಯಗಳೇ ನೆನಪಿಗೆ ಬರ್ತೇವೆ ಏನು ಮಾವಾಳಿಯ ಸಂಬಂಧ ಅತ್ತೆ ಸೊಸೆ ಸಂಬಂಧ ಈ ಥರ ಲೌಕಿಕ ಸಂಬಂಧಗಳಲ್ಲ ಗೀತೆಗೂ ನಮಗೂ ಇರುವ ಸಂಬಂಧ ಏನು ಗೀತೆ ನಮಗೆ ಇಂತಹ ಉತ್ತಮವಾದ ತಾತ್ವಿಕ ವಿಚಾರವನ್ನು ಬೋಧಿಸತ್ತೆ ಹಾಗಾಗಿ ಅದು ನಮಗೆ ಈ ತಾತ್ವಿಕ ವಿಚಾರವನ್ನು ಬೋಧಿಸುವ ಬೋಧಕ ನಾವು ಅದರಿಂದ ಬೋಧಿಸಲ್ಪಡುವವರಾದ್ರಿಂದ ನಾವು ಬೋಧ್ಯರು ಅಂದರೆ ಉಪದೇಶವನ್ನು ಪಡೆದುಕೊಳ್ಳುವವರು ಉಪದೇಶಿಸುವುದು ಗೀತೆ ಹಾಗಾಗಿ ಅದು ಬೋಧಕ ನಾವು ಬೋಧ್ಯರು ಬೋಧ್ಯ ಬೋಧಕ ಸಂಬಂಧ ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನಮಗೂ ಗೀತೆಗೂ ಗುರು ಶಿಷ್ಯ ಸಂಬಂಧ ಇದು ಒಂದರ್ಥ ಇನ್ನೊಂದರ್ಥ ಸಂಸ್ಕಾರ್ಯ ಸಂಸ್ಕಾರಕ ಸಂಬಂಧ ಬಹಳಷ್ಟು ಅರ್ಥಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ ಅಂದರೆ ಗೀತೆಯನ್ನು ಓದುತ್ತಾ ಓದುತ್ತಾ ಹೋದ ಹಾಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ಒಂದು ಪರಿಷ್ಕಾರ ಪರಿಷ್ಕಾರ ಅಂದರೆ ಅದಕ್ಕೊಂದು ಶೇಪ್ ಬರ್ತದೆ ಒಂದು ಆಕಾರ ಬರ್ತದೆ ಒಂದು ಸ್ವಚ್ಛತೆ ಬರ್ತದೆ ಪರಿಶುದ್ಧತೆ ಬರ್ತದೆ ಈ ಕಾರ್ಪೆಂಟರ್ ಮರಕ್ಕೆ ತೋಪಡ ಹಾಕಿದಾಗ ಹೇಗೆ ಬದುಕೊಂದು ನೈಸ್ ಬರ್ತದೆಯಲ್ಲ ಹಾಗೆ ಅದಕ್ಕೊಂದು ಹೊಳಪು ಬರ್ತದೆ ಹೀಗೆ ಗೀತೆ ನಮ್ಮ ಮನಸ್ಸಿಗೆ ಇಂತಹ ಸಂಸ್ಕಾರವನ್ನು ಕೊಡ್ತದೆ ಹಾಗಾಗಿ ಅದು ಸಂಸ್ಕಾರಕ ಆ ಸಂಸ್ಕಾರವನ್ನು ಪಡೆಯುವಂಥದ್ದು ನಮ್ಮ ಮನಸ್ಸು ಅಂದರೆ ಗೀತೆಯನ್ನು ಓದುವವನ ಮನಸ್ಸು ಗೀತೆಯನ್ನು ಅಧ್ಯಯನ ಮಾಡುವವನು ಹಾಗಾಗಿ ಸಂಸ್ಕಾರ್ಯರು ನಾವು ಸಂಸ್ಕಾರಕ ಗೀತೆ ನಮಗೂ ಗೀತೆಗಿರುವಂಥ ಸಂಬಂಧ ಸಂಸ್ಕಾರ್ಯ ಸಂಸ್ಕಾರಕ ಸಂಬಂಧ ಇಷ್ಟು ಆದಮೇಲೆ ಮತ್ತೆ ನಾವೆಲ್ಲರೂ ಲೌಕಿಕ ನೆಲೆಯಲ್ಲೇ ನಿಂತು ಎಲ್ಲವನ್ನು ನೋಡುವವರು ಗೀತೆಯನ್ನು ಓದಿದರೆ ಏನ್ರಿ ಪ್ರಯೋಜನ ಪ್ರಯೋಜನ ಏನು ಅಧಿಕಾರಿ ವಿಷಯ ಸಂಬಂಧ ಮತ್ತೆ ಪ್ರಯೋಜನ ಪ್ರಯೋಜನವೂ ಬೇಕಲ್ವಾ ಲೌಕಿಕವಾದ ಪ್ರಯೋಜನ ಇಲ್ಲದಿದ್ದರೆ ಆಧ್ಯಾತ್ಮಿಕವಾಗಿ ಆದರೂ ಸಹ ಏನು ಪ್ರಯೋಜನ ಹೇಗೆ ಅಂತ ಆ ಹಿನ್ನೆಲೆಯಲ್ಲಿ ಗೀತೆ ನಮಗೆ ಕೊಡುವಂತಹ ಪ್ರಯೋಜನ ಏನು ಅಂದರೆ ನಮ್ಮ ಪ್ರಾಪಂಚಿಕವಾದಂತಹ ಜೀವನದ ಭಾರ ಹಗುರವಾಗ್ತದೆ ಅಂದರೆ ನಮ್ಮ ಮನಸ್ಸು ಗೀತೆಯನ್ನು ಓದುತ್ತಾ ಓದುತ್ತಾ ಹೋದಾಗೆ ಅಂದರೆ ಅರ್ಥ ತಿಳಿದು ಅದು ನಿರಾಳವಾಗ್ತದೆ ಕೇವಲ ಶುಕಪಾಠ ಆಗಬಾರದು ಹೀಗೆ ಅರ್ಥದೊಂದಿಗೆ ಗೀತೆಯನ್ನು ಓದುತ್ತಾ ಓದುತ್ತಾ ಹೋದಾಗೆ ಕೆಲವು ಸಲ ಕೇವಲ ಮೂಲ ಶ್ಲೋಕದ ಅರ್ಥ ತಿಳಿದ್ರೂ ನಮಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ವ್ಯಾಖ್ಯಾನಗಳ ಸಹಾಯವೂ ಬೇಕಾಗುತ್ತೆ ಹೀಗೆ ಆ ಅರ್ಥದೊಂದಿಗೆ ಗೀತೆಯನ್ನು ಓದುತ್ತಾ ಹೋದಾಗೆ ಓದುವವನ ಮನಸ್ಸು ಹೆಚ್ಚು ಹಗುರವಾಗ್ತದೆ ಇದೊಂದು ದೊಡ್ಡ ಪ್ರಯೋಜನ ಅಲ್ವಾ ಇವತ್ತು ಮನುಷ್ಯನ ಎಲ್ಲ ಗೊಂದಲಗಳಿಗೂ ಸಹ ಅವನ ಮನಸ್ಸು ಭಾರ ಆಗುವುದೇ ಕಾರಣ ಅರ್ಜುನ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಅವನ ಮನಸ್ಸು ಖುಷಿಯಿತು ಯಾಕೆ ಕುಸಿಯಿತು ಬೇಡದೇ ಇರುವ ವಿಚಾರಗಳೆಲ್ಲ ಸೇರಿಕೊಂಡು ಅವನ ಮನಸ್ಸು ಭಾರವಾಯಿತು ಹಾಗಾಗಿ ಅವನ ಮನಸ್ಸು ಖುಷಿಯಿತು ಹಾಗಾಗಿ ಶಾಸ್ತ್ರಕಾರರು ಹೇಳ್ತಾರೆ ನಿನ್ನ ಮನಸ್ಸು ಹಗುರವಾಗಬೇಕೋ ಆಗ ನೀನು ಗೀತೆಯನ್ನು ಓದು ಅದು ಗೀತೆ ಮಾಡುವಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಪ್ರಯೋಜನ ಎಲ್ಲವೂ ಇರಬಹುದು ಆದರೆ ಮನಸ್ಸು ಹಗುರವಾಗಿಲ್ಲ ಅಂದರೆ ಏನು ಪ್ರಯೋಜನ ನನ್ನ ಮನಸ್ಸೇ ನನಗೆ ಭಾರ ಆಗಿಬಿಟ್ಟಿದ್ದೀರಿ ಅಂದರೆ ಏನು ಪ್ರಯೋಜನ ಹಾಗಾಗಿ ಗೀತೆಯನ್ನು ಓದಿದರೆ ಮನಸ್ಸು ಹಗುರವಾಗ್ತದೆ ಒಂದು ಮತ್ತೆ ಗೀತೆಯನ್ನು ಓದಿದರೆ ಈ ಪ್ರಾಪಂಚಿಕವಾದಂತಹ ವಸ್ತುಗಳ ಮೇಲಿರುವಂತಹ ವ್ಯಾಮೋಹ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತದೆ ಅರ್ಥ ತಿಳಿದು ಓದ್ತಾ ಓದ್ತಾ ಹೋದಾಗೆ ಎಲ್ಲ ಕಡೆಯೂ ಸೇರಿಸ್ಕೊಳ್ಬೇಕು ಅಂದರೆ ಅದು ನಮ್ಮ ಮನಸ್ಸಿನ ಆಳಕ್ಕೆ ಹೋಗಬೇಕು ಯಾಕೆ ಕೇಳಿದರೆ ಯಾವುದೇ ವಸ್ತುಗಳನ್ನು ನೋಡಿದರೂ ಸಹ ಓಹೋ ಇದು ಹುಟ್ಟಿದೆ ಅಂದರೆ ಇದು ನಿರ್ಮಾಣ ಆಗಿದೆ ಮ್ಯಾನುಫ್ಯಾಕ್ಚರ್ ಆಗಿದೆ ಯಾವ್ಯಾವುದು ಹುಟ್ಟತ್ತೋ ನಿರ್ಮಾಣವಾಗತ್ತೋ ಅದೆಲ್ಲವೂ ಸಹ ಶಾಶ್ವತವಾದದ್ದಲ್ಲ ಇದು ನಶ್ವರವಾದದ್ದು ಹಾಗಿದ್ರೆ ಈ ಎಲ್ಲ ನಶ್ವರವಾದದ್ದುಗಳಿಗೆ ಅಧಿಷ್ಠಾನವಾದದ್ದು ಯಾವುದೋ ಒಂದು ಉಂಟಲ್ಲ ಅದರ ಸ್ವರೂಪ ಏನು ಅದನ್ನು ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ವಿಚಾರ ಮಾಡ್ತಾ ಲೌಕಿಕವಾದಂಥ ವಿಚಾರಗಳನ್ನು ಅಷ್ಟಾಗಿ ಹಚ್ಚಿಸಿಕೊಳ್ಳದೇ ಇದ್ದರೆ ಅಂದರೆ ಮನಸ್ಸಿಗೆ ಈ ಹೊಲಸನ್ನು ಅಂಟಿಸಿಕೊಳ್ಳದೇ ಇದ್ದರೆ ಲೌಕಿಕ ವಿಚಾರವೇ ಹೊಲಸು ಒಂದು ದೃಷ್ಟಿಯಲ್ಲಿ ಆಗ ಏನಾಗ್ತದೆ ಕೇಳಿದರೆ ಇವುಗಳ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಅಟ್ಯಾಚ್ಮೆಂಟ್ ಕಡಿಮೆ ಆಗಿಬಿಡ್ತದೆ ಯಾವಾಗ ಲೌಕಿಕ ವಸ್ತುಗಳ ಬಯಕೆ ಕಡಿಮೆ ಆಗ್ತದೆಯೋ ಅಲ್ಲಿಗೆ ಅರ್ಧ ಮುಕ್ಕಾಲು ಭಾಗ ಅವನು ಆ ಕಡೆಗೆ ಹತ್ತಿರ ಆಗೋದಕ್ಕೆ ಪ್ರಾರಂಭ ಆಗಿಬಿಡ್ತಾನೆ ಅಂದರೆ ಶಾಂತಿ ಅವನಿಗೆ ಸಿಗೋದಕ್ಕೆ ಪ್ರಾರಂಭ ಆಗ್ತದೆ ಇಷ್ಟೆಲ್ಲ ಆದಮೇಲೆ ಮತ್ತು ಮೂರನೇ ಇನ್ನೊಂದು ಪ್ರಯೋಜನ ಗೀತೆಯನ್ನು ಓದುತ್ತಾ ಓದುತ್ತಾ ಹೋದ ಹಾಗೆ ಜೀವನದ ಕಷ್ಟ ಕೋಟಲೆಗಳು ಅಷ್ಟೋ ಇಷ್ಟೋ ಕಡಿಮೆ ಆಗ್ತವೆ ಇದನ್ನು ಕೇಳಿದ ತಕ್ಷಣ ನಿಮಗೊಂದು ಸಂಶಯ ಬರ್ತದೆ ಏನು ಕಷ್ಟ ಬರೋದೇ ನಿಂತು ಹೋಗ್ತದೆಯಾ ಅಂತ ಕಷ್ಟ ಬರೋದು ನಿಲ್ಲೋದಿಲ್ಲ ಕಷ್ಟ ಬರೋದು ಅದು ಬರ್ತಾನೆ ಇರ್ತದೆ ಆದರೆ ಕಷ್ಟಕ್ಕೂ ನಮಗೂ ಸಂಬಂಧ ಯಾವಾಗ ಕೇಳಿದರೆ ನಮ್ಮ ಮನಸ್ಸು ಅದನ್ನು ಹಚ್ಚಿಕೊಂಡಾಗ ಕಷ್ಟ ನಮ್ಮನ್ನು ಹಿಡ್ಕೊಂಡ ಹಾಗೆ ನಮ್ಮ ಮನಸ್ಸು ಅದನ್ನು ಹಚ್ಚಿಕೊಳ್ಳದೆ ಇದ್ದರೆ ಏನಾದರೂ ಬರಲಿ ಏನು ಪ್ರಯೋಜನ ಆಗ ನಮಗೂ ಅವಗೂ ಸಂಬಂಧ ಇಲ್ಲ ಗೀತೆಯನ್ನು ಓದ್ತಾ ಓದ್ತಾ ಹೋದಾಗೆ ಇಂಥ ಒಂದು ಮಾನಸಿಕವಾದಂತಹ ಎತ್ತರದ ಸ್ಥಿತಿ ಬರಬೇಕು ಹಾಗೆ ಬಂದಿಲ್ಲ ಅಂದರೆ ಗೀತೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಅಂದರೆ ಒಳಗೆ ಹೋಗಲಿಲ್ಲ ಅಂತ ಅರ್ಥ ಅಂದರೆ ಏನು ಹೇಳಿದಂಗೆ ಅಂತ ಕೇಳಿದರೆ ಇದೇನ್ನೇ ಹೇಳೋದು ಗೀತೆಯ ಶಾಸ್ತ್ರಾಧ್ಯಯನದ ಪ್ರಯೋಜನ ಅಂದರೆ ಒಳಗಡೆಯಿಂದ ಆನಂದ ನಿರಂತರ ಮಾನಸಿಕವಾದಂಥ ಶಾಂತಿ ಇವತ್ತು ಯಾರನ್ನಾದರೂ ಕೇಳಿ ಎಲ್ಲರೂ ಬಯಸುವುದೇನು ಕೇಳಿದರೆ ಶಾಂತಿ 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 ಅದಕ್ಕೋಸ್ಕರ ಹೇಳುತ್ತೆ ಶಾಂತಿ 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 ಆಧ್ಯಾತ್ಮಿಕ ಆದಿಭೌತಿಕ ಮತ್ತು ಆದಿದೈವಿಕ ಈ ಮೂರು ತರಹದ ಬಾಧೆಗಳು ನಮ್ಮನ್ನು ಸ್ಪರ್ಶ ಮಾಡದೇ ಇರಲಿ ಅಂತೇಳಿ ನಾವು ಮೂರು ಸಲ ಶಾಂತಿ ಅಂತ ಹೇಳೋದು ಗೀತೆ ಇಂತಹ ನಿರಂತರವಾದಂತಹ ಶಾಂತಿಯನ್ನು ಕೊಡ್ತದೆ ಇದಕ್ಕಿಂತ ಮಿಗಿಲಾದಂಥ ಲಾಭ ಇನ್ನೇನುಂಟು ಪ್ರಯೋಜನ ಇನ್ನೇನುಂಟು ಹಾಗಾಗಿ ಈ ನಾಲ್ಕು ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಹೆಸರು ಗೀತೆಯನ್ನು ಓದಿದಾಗ ನಮಗೆ ಇದಿಷ್ಟು ಸಿಗ್ತದೆ ಎನ್ನುವಂಥದ್ದು ಇದಂತಹ ಲಾಭ ಆಗ್ತದೆ ಎನ್ನುವಂಥದ್ದು ನಮ್ಮ ಸಂಪ್ರದಾಯದ ನೆಲೆಯಲ್ಲಿ ಕಂಡುಕೊಂಡಂತಹ ಸತ್ಯವಾದಂಥ ವಿಚಾರ ಇಷ್ಟು ಆದಮೇಲೆ ಈಗ ಶ್ರೀ ಭಗವಾನುವಾಚ ಇವತ್ತು ಇದರ ಅರ್ಥ ಎಷ್ಟು ನೋಡಲಿಕ್ಕಾಗ್ತದೆ ನೋಡಲಿಕ್ಕಾಗೋದಿಲ್ಲ ಗೊತ್ತಿಲ್ಲ ಆದರೂ ಪ್ರಯತ್ನ ಮಾಡೋಣ ಏನು ಅಶೋಚಾನ್ ಅನ್ವಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿಂತ ನಾನು ಓದಬೇಕಿದ್ರೆ ಸ್ವಲ್ಪ ಬಿಡಿಸಿ ಹೇಳಿದ್ದೇನೆ ಇನ್ನೂ ಅದನ್ನು ಬಿಡಿಸಿ ಹೇಳೋದಕ್ಕಾಗತ್ತೆ ಅಶೋಚ್ಯಾನ್ ಶೋಚಸ್ತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ ಉಂಟು ಅಲ್ಲಿ ಬಿಡಿಸಿ ಹೇಳಿದರೆ ಪ್ರಜ್ಞಾವಾದಾನ್ ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ಸೇರಿಸಿದರೆ ಸಂಧಿ ಮಾಡಿದರೆ ಸಂಧಿ ಮಾಡದೇ ಇದ್ದರೆ ಅಗತಾಸೂನ್ ಚ ನ ಅನುಶೋಚಂತಿ ಪಂಡಿತಾ ಈ ಶ್ಲೋಕದ ಶಬ್ದಶಃ ಅರ್ಥವನ್ನು ನೋಡಿಬಿಡೋಣ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಕೆಲವು ವಿಚಾರಗಳನ್ನು ಚಿಂತನೆ ಮಾಡೋಣ ಕೃಷ್ಣ ಹೇಳಿದ ಅರ್ಜುನ ಯಾರ ವಿಚಾರವಾಗಿ ಶೋಕಿಸಲೇಬಾರದೋ ಅಂಥವರ ಬಗ್ಗೆ ನೀನು ಶೋಕಿಸ್ತಾ ಇದ್ದೀಯೇ ಇದು ಮೊದಲನೇದು ಅಂದರೆ ಅಶೋಚಾನ್ ಅಶೋಚ ತ್ವ ಮತ್ತು ಎರಡನೇದು ಪ್ರಜ್ಞಾವಾದಾಂಶ ಭಾಷಸೆ ಜೊತೆಗೆ ನೀನು ಬುದ್ಧಿಶಾಲಿಯಂತೆ ಪಂಡಿತರಂತೆ ಮಾತನಾಡ್ತಾ ಇದ್ದೀಯೆ ನಾನೇ ಮಹಾಬುದ್ಧಿವಂತ ಅನ್ನುವ ಹಾಗೆ ನೀನು ಮಾತನಾಡ್ತಾ ಇದ್ದೀಯೆ ಆದರೆ ನೀನು ನಿಜವಾದ ಪಂಡಿತನಲ್ಲ ಯಾಕೆ ಕೇಳಿದರೆ ಪಂಡಿತರಾದವರು ಹೇಗಿರುತ್ತಾರೆ ಗತಾಸೂನ್ ಗತಪ್ರಾಣಾನ್ ಭಗವತ್ಪಾದರ ಭಾಷ್ಯ ಅಗತಾಸೂನ್ ಅಗತಪ್ರಾಣಾನ್ ಪಂಡಿತಾ ನ ಅನುಶೋಚಂತಿ ಪಂಡಿತರಾದವರು ಸತ್ತವರ ಬಗ್ಗೂ ದುಃಖಿಸುವುದಿಲ್ಲ ಬದುಕುಳಿದವರ ಬಗ್ಗೂ ದುಃಖಿಸುವುದಿಲ್ಲ ಇಷ್ಟಕ್ಕೆ ನಿಂತುಬಿಟ್ರೆ ಸ್ವಲ್ಪ ಅರ್ಥ ಅಪಾರ್ಥ ಆಗೋದು ಜಾಸ್ತಿ ಸತ್ತವರ ಬಗ್ಗೆ ದುಃಖಿಸೋದಿಲ್ಲ ಸರಿ ಬದುಕಿರುವವರ ಬಗ್ಗೆ ಯಾರಾದರೂ ದುಃಖಿಸ್ತಾರಾ ಅಂತ ಒಂದು ಸಂಶಯ ಕಾಡುತ್ತೆ ಆ ವಿಚಾರವನ್ನು ಮತ್ತೆ ಅದರ ವಿಚಾರ ಅರ್ಥವನ್ನು ವಿಶೇಷವಾಗಿ ನೋಡಬೇಕಿದ್ರೆ ನೋಡೋಣ ಅದಕ್ಕೂ ಮೊದಲು ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಷ್ಯದಲ್ಲಿ ಭಗವತ್ಪಾದರು ಅಲ್ಲಲ್ಲಿ ಹೇಳಿದ್ದನ್ನು ಇದಕ್ಕೂ ಮೊದಲು ಹೇಳಿದಂತಹ ಕೆಲವು ವಿಚಾರಗಳನ್ನು ನಾವು ನೋಡಬೇಕು ಯಾಕೆ ಕೇಳಿದರೆ ಬಹಳ ಸುದೀರ್ಘವಾದ ವ್ಯಾಖ್ಯಾನವನ್ನು ಕೊಡ್ತಾರೆ ಅವರು ಗೀತೆಯ ಅವತಾರಿಕೆ ಮತ್ತು ಈ ಶ್ಲೋಕದ ಹಿಂದೆ ಒಂದು ಮೂರು ಪೇಜು ಭಾಷ್ಯ ಆ ಎಲ್ಲ ಭಾಗಗಳ ಸ್ವಲ್ಪ ಸಂಗ್ರಹವಾದಂಥ ಭಾಗವನ್ನು ನೋಡೋಣ ಗೀತೆಯ ಉಪದೇಶಕ್ಕೆ ಈಗ ಅರ್ಜುನ ಅರ್ಹನಾಗಿದ್ದಾನೆ ಯಾಕೆ ಕೇಳಿದರೆ ಅವನ ಶೋಕ ಮತ್ತು ಮೋಹ ಎದ್ದು ಕಾಣ್ತಾ ಉಂಟು ಆ ಎದ್ದು ಕಾಣುವ ಶೋಕಮೋಹಗಳೇ ಅರ್ಜುನ ಗೀತೋಪದೇಶಕ್ಕೆ ಈಗ ಅರ್ಹನಾಗಿದ್ದಾನೆ ಅನ್ನೋದನ್ನು ಹೇಳ್ತಾಯಿವೆ ಹೀಗೆ ಈ ಶೋಕಮೋಹಗಳ ನಿವೃತ್ತಿ ಅಂದರೆ ಪರಿಹಾರ ಆಗುವುದು ಹೇಗೆ ಅಂದರೆ ಅದಕ್ಕೆ ಈ ಶೋಕಮೋಹಗಳ ನಿವೃತ್ತಿಗೆ ಆತ್ಮಜ್ಞಾನೋಪದೇಶ ಒಂದನ್ನು ಬಿಟ್ಟರೆ ಬೇರೆ ಪರಿಹಾರ ಇಲ್ಲ ಅಂದರೆ ಈ ಶೋಕಮೋಹಗಳು ನಿವೃತ್ತಿಯಾಗುವುದು ತತ್ವೋಪದೇಶದಿಂದ ಮಾತ್ರ ಅಂತ ತಿಳಿದು ಭಗವತ್ಪಾದರು ಅಂದರೆ ಅಂತ ತಿಳಿದು ಅಂದರೆ ಹೀಗೆ ವಿಚಾರ ಮಾಡಿ ಗೀತಾಚಾರ್ಯ ಅರ್ಜುನನಿಗೆ ಇದನ್ನು ಉಪದೇಶ ಮಾಡಿದ ಅಂತ ಭಗವತ್ಪಾದರ ಭಾಷ್ಯದ ಮಾತು ಅವರು ಹೇಳ್ತಾರೆ ಈ ಸಂಸಾರಿಗಳ ಎಲ್ಲ ಸಮಸ್ಯೆಗೂ ಇರುವಂತಹದ್ದು ಎರಡೇ ಎರಡು ಬೀಜಗಳು ಅಂತ ಆ ಎರಡು ಬೀಜವನ್ನು ನಾವು ಆಯ್ದು ಅದನ್ನು ಸುಟ್ಟಾಕಿಬಿಟ್ರೆ ಮತ್ತು ಯಾವ ತಾಪತ್ರಗಳು ಇಲ್ಲ ಎರಡೇ ಎರಡು ಬೀಜ ಆ ಎರಡು ಬೀಜ ಯಾವುದು ಅಂದರೆ ಸಂಸಾರ ಬೀಜಭೂತವು ಶೋಕ ಮೋಹೌ ಶೋಕ ಒಂದು ಬೀಜ ಮತ್ತು ಮೋಹ ಇನ್ನೊಂದು ಬೀಜ ಏನು ಹಾಗಿದ್ರೆ ಶೋಕ ಅಂದರೆ ಮತ್ತು ಮೋಹ ಅಂದರೆ ಏನು ಭಗವತ್ಪಾದರ ಈ ಭಾಷ್ಯಕ್ಕೆ ಆನಂದಗಿರಿ ತೀರ್ಥರು ಬಹಳ ಸುಂದರವಾದ ವಿವರಣೆ ಕೊಡ್ತಾರೆ ಶೋಕಃ ಮಾನಸ ಸಂತಾಪ ಶೋಕ ಅಂದರೆ ಮನಸ್ಸಿನ ಎಲ್ಲಿಲ್ಲದ ದುಃಖ ಈ ದುಃಖ ಏನು ಮಾಡಿಸತ್ತೆ ಕೇಳಿದರೆ ತನಗೆ ಬದುಕೇ ಬೇಡ ಎನ್ನುವಷ್ಟರ ಮಟ್ಟಿಗೆ ಅವನನ್ನು ಎಳ್ಕೊಂಡು ಹೋಗುತ್ತೆ ಹಾಗಾಗಿ ಶೋಕೋ ಮಾನಸ ಸಂತಾಪ ಇದು ಯಾರಿಗಿಲ್ಲ ಸಾಂಸಾರಿಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ತರಹದ ಶೋಕ ವಿಶೋಕರಾದವರು ಬಹಳ ವಿರಳ ಇಲ್ಲಿ ಹಾಗಾಗಿ ನಿಮಗೆ ಶೋಕ ಇದೆಯೋ ಗೀತೆ ಓದಬೇಕು ನನಗೆ ಯಾವುದೇ ತರಹದ ಶೋಕ ಇಲ್ಲ ಹಾಗಿದ್ರೆ ಗೀತೆ ಕೇಳುವ ಅವಶ್ಯಕತೆ ಇಲ್ಲ ಆದರೆ ಆ ಅದಟ್ಟು ಆ ಧೈರ್ಯ ಎಷ್ಟು ಜನರಿಗುಂಟು ಅಲ್ವಾ ಹಾಗಾಗಿ ಮೊದಲನೇ ಬೀಜ ಶೋಕ ಮತ್ತು ಎರಡನೇ ಬೀಜ ಯಾವುದು ಕೇಳಿದರೆ ಮೋಹ 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 ಅಂದರೆ ಏನು ಮೋಹ ಅಂದರೆ ನಾವು ಹೇಳ್ತೇವೆ ಒಂದು ವಸ್ತುವಿನ ಬಗ್ಗೆ ಇರುವಂತಹ ಅಟ್ಯಾಚ್ಮೆಂಟ್ ಅಂತ ಹಚ್ಚಿಕೊಳ್ಳುವಿಕೆ ಅದಾದರೂ ಯಾಕೆ ಬರುತ್ತೆ ಅದು ಶಾಸ್ತ್ರದ ನೆಲೆಯಲ್ಲಿ ಅದು ಕೇಳುವ ಉತ್ತರ ಮೋಹೋ ನಾಮ ವಿವೇಕಾಭಾವ ವಿವೇಕ ಇಲ್ಲದೇ ಇರುವುದು ವಿವೇಕ ಇಲ್ಲ ಅಂದರೆ ಏನ್ರಿ ನಾವು ಹೇಳ್ತೇವೆ ವಿವೇಕ ಅಂದರೆ ಅವಿವೇಕ ಅಂತ ತಕ್ಷಣ ಗೊತ್ತು ನಮಗೆ ವಿವೇಕ ಇಲ್ಲದೆ ಇರುವುದು ಅಂದರೆ ಏನು ಅವಿವೇಕ ಅಂದರೆ ಅವಿವೇಕ ಅಂದರೆ ಏನು ಅವಿವೇಕ ಅಂದರೆ ವಿವೇಕ ಇಲ್ಲದೇನು ಆದರೆ ಇನ್ನೂ ಆಳಕ್ಕೆ ಹೋಗಬೇಕು ಅಷ್ಟಾಳಕ್ಕೆ ನಾವು ಹೋಗಲಿಲ್ಲ ಅದು ಶಾಸ್ತ್ರಕಾರರ ಆ ಒಂದು ಚುರುಕುತನ ಅವ್ರಿಗೆ ಗೊತ್ತು ಇಷ್ಟು ಹೇಳಿದರೂ ಸಹ ಇವರಿಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಇನ್ನೂ ಒಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಮೋಹೋನಾಮ ವಿವೇಕಾಭಾವ ವಿವೇಕ ಇಲ್ಲದೇ ಇರುವುದು ವಿವೇಕ ಇಲ್ಲದೇ ಇರುವುದು ಅಂದರೆ ಏನು ಇದು ಸರಿಯಾದದ್ದು ಇದು ತಪ್ಪಾದದ್ದು ಅಂತ ವಿಭಾಗಿಸಿ ತಿಳಿದುಕೊಳ್ಳೋದಕ್ಕೆ ಆಗದೆ ಇರುವುದು ಇಷ್ಟು ಹೇಳದ ನಮಗೆ ಹಾಂ ಎಲ್ಲೋ ಒಂದು ಕಡೆಗೆ ಅರ್ಥ ಆದಂಗೆ ಆಗ್ತದೆ ಅಂದರೆ ಸರಿತಪ್ಪುಗಳ ನಿರ್ಧಾರವನ್ನು ಮಾಡಲಿಕ್ಕೆ ಆಗದೇ ಇರುವ ಸ್ಥಿತಿ ಅವಿವೇಕ ವಿವೇಕ ಭಾವ ಅಂದರೂ ಒಂದೇ ಅವಿವೇಕ ಅಂದರೂ ಒಂದೇ ನಮ್ಮ ಒಂದು ವಸ್ತುಗಳ ಬಗ್ಗೆ ಯಾಕೆ ಮೋಹ ಬರ್ತದೆ ಅಂದರೆ ಅದರ ಸ್ವರೂಪವನ್ನು ಅದರ ಹಣೆ ಬರಹವನ್ನು ನಿರ್ಧಾರ ಮಾಡೋದಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಅದರ ಹಣೆ ಬರಹ ನಿರ್ಧಾರ ಮಾಡೋದಕ್ಕೆ ನಮಗೆ ಶಕ್ತಿ ಇದೆ ಅಂತಾದರೆ ಆಗ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅದರ ಬಗ್ಗೆ ಅದರ ಬಗ್ಗೆ ನಮ್ಮ ಮನಸ್ಸು ಅಂಟಿಸಿಕೊಳ್ಳೋದಿಲ್ಲ ಹಾಗಾಗಿ ಮೋಹ ವಿವೇಕಾಭಾವ ಭಾವ ಮತ್ತೆ ನಮಗೀಗ ಮೋಹ ಉಂಟ ಇಲ್ಲವನ್ನ ನಾವು ವಿಚಾರ ಮಾಡ್ಕೊಳ್ಬೇಕು ಶೋಕ ಮೋಹ ಇದು ಯಾರನ್ನೇ ಬಿಟ್ಟಿದೆ ಯಾರನ್ನೂ ಬಿಡಲಿಲ್ಲ ಹಾಗಾಗಿ ಶೋಕ ಮೋಹವು ತಯೋಶ್ಚ ಸರ್ವಕರ್ಮ ಸನ್ಯಾಸಪೂರ್ವಕಾತ್ ಆತ್ಮಜ್ಞಾನಾಚ್ ನ ಅನ್ಯತೋ ನಿವೃತ್ತಿ ಶೋಕಮೋಹಗಳ ನಿವೃತ್ತಿ ಸರ್ವಕರ್ಮ ಸನ್ಯಾಸ ಪೂರ್ವಕವಾದ ಅಂದರೆ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡುವಂಥ ಆತ್ಮಜ್ಞಾನದಿಂದ ಸ್ವಸ್ವರೂಪದ ಅರಿವಿನಿಂದಲೇ ಅದು ನಿವಾರಣೆ ಆಗುತ್ತೆ ಅಷ್ಟೇ ಇನ್ನು ಯಾವುದರಿಂದಲೂ ಶೋಕಮೋಹಗಳ ನಿವಾರಣೆ ಆಗುವುದಿಲ್ಲ ಆತ್ಮಜ್ಞಾನಾತ್ ಅನ್ಯತೋ ನ ನಿವೃತ್ತಿ ಮತ್ತೆ ಹೀಗಿದ್ದರಿಂದ ಅಂತಹ ಆತ್ಮಜ್ಞಾನವನ್ನು ತದುಪದಿ ದಿಕ್ಷು ಸರ್ವಲೋಕಾನುಗ್ರಹಾರ್ಥಂ ಅರ್ಜುನಂ ನಿಮಿತ್ತೀಕೃತ್ಯ ಆಹ ಭಗವಾನ್ ವಾಸುದೇವ ಅಶೋಚಾನ್ ಅನ್ನು ಅಶೋಚಸ್ತ್ವಂ ಇಲ್ಲಿಗೆ ಅವ್ರ ಪೀಠಿಗೆ ಭಾಗ ಬಂದು ನಿಲ್ಲತ್ತೆ ನಾನು ಕೊನೆಯ ಭಾಗ ಮಾತ್ರ ಹೇಳಿದ್ದೇನೆ ಎಷ್ಟನ್ನೂ ಹೇಳಲಿಲ್ಲ ಯಾಕೆಂದರೆ ಆ ಪಿ ಪೀಠಿಗೆಯನ್ನು ಹೇಳಿಕೊಟ್ರೆ ಅದೇ ಒಂದು ಎರಡು ಉಪನ್ಯಾಸ ಆಗ್ಬಿಡುತ್ತೆ ಅಂತಹ ಆತ್ಮಜ್ಞಾನವನ್ನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಗೀತಾಚಾರ್ಯ ಅವರು ಹೇಳುವ ಶಬ್ದ ಆಹ ಭಗವಾನ್ ವಾಸುದೇವ ವಾಸುದೇವ ಅಂದರೆ ವಸುದೇವನ ಮಗನಾದ ಕೃಷ್ಣ ಅಂತಷ್ಟೇ ಅರ್ಥ ಅಲ್ಲ ವಾಸುದೇವ ಅನ್ನೋದಕ್ಕೆ ಅರ್ಥ ಶುದ್ಧ ಪರಬ್ರಹ್ಮ ವಸ್ತು ಅಂತ ಅರ್ಥ ಕೇವಲ ವಸುದೇವನ ಮಗನಾಗಿ ಗೀತಾಚಾರ್ಯ ಗೀತೆಯನ್ನು ಉಪದೇಶ ಮಾಡಲಿಲ್ಲ ಈಗ ತಾನೇ ನಾವು ಅದನ್ನು ನೋಡ್ಕೊಂಡು ಹೋದೆ ಅವನೇ ಹೇಳಿದ ಸಮಾಧಿ ನೆಲೆಯಲ್ಲಿ ನಿಂತು ಉಪದೇಶ ಮಾಡಿದ್ದೇನೆ ಅಂತ ಅವನೇ ಹೇಳಬೇಕಿದ್ರೆ ಸಮಾಧಿ ಸ್ಥಿತಿಯಲ್ಲಿ ಸಿಗುವುದು ಏನು ಬ್ರಹ್ಮಾನಂದ ಪರಮಾತ್ಮಾನಂದ ಸುಖ ಅಂದರೆ ಅವನು ಸ್ವಸ್ವರೂಪದ ನೆಲೆಯಲ್ಲಿ ನಿಂತಿರ್ತಾನೆ ಹಾಗಾಗಿ ಗೀತಾಚಾರ್ಯರನ್ನ ಆಚಾರ್ಯ ಶಂಕರರು ಎಲ್ಲ ಕಡೆಗೂ ಶುದ್ಧ ಪರಮಾತ್ಮ ಅಂತಲೇ ಹೇಳ್ತಾ ಬಂದಿದ್ದಾರೆ ಹಾಗಾಗಿ ಅವರು ಇಲ್ಲೂ ಸಹ ವಾಸುದೇವ ಎನ್ನುವಂಥ ಶಬ್ದದಿಂದ ಹೇಳುವಂಥದ್ದೇನು ಕೇಳಿದರೆ ಆ ಪರಬ್ರಹ್ಮ ವಸ್ತುವಾಗಿ ಅಂದರೆ ಭಗವದ ಆವೇಶ ಭರಿತನಾಗಿ ಪರಮಾತ್ಮ ಆವೇಶಭರಿತನಾಗಿ ಶುದ್ಧ ಪರಬ್ರಹ್ಮ ಚೈತನ್ಯದ ನೆಲೆಯಲ್ಲಿ ನಿಂತು ಆತ ಉಪದೇಶ ಮಾಡಿದ ಹಾಗಿದ್ರೆ ವಾಸುದೇವ ಎನ್ನುವಂಥ ಶಬ್ದ ಹೇಗೆ ಪರಮಾತ್ಮ ಎನ್ನುವಂಥ ಅರ್ಥವನ್ನು ಕೊಡ್ತದೆ ಅಂದರೆ ವಾಸಯತಿ ಸರ್ವಂ ಇತಿ ವಾಸುಹು ಯಾವುದು ಎಲ್ಲವನ್ನೂ ಆವರಿಸಿಬಿಡತ್ತೋ ಅದಕ್ಕೆ ವಾಸು ಅಂತ ಹೆಸರು ವಾಸುಹು ವಾಸಯತಿ ಇತಿ ವಾಸುಹು ಸರ್ವಂ ಎಲ್ಲವನ್ನೂ ಮುಚ್ಚಿಡುವುದು ಮುಚ್ಚಿಡುವುದು ಅಂದರೆ ಕವರ್ ಅಂತ ಅಷ್ಟೇ ಅರ್ಥ ಅಲ್ಲ ಪ್ರತಿಯೊಂದಕ್ಕೂ ಇರುವುದಕ್ಕೆ ಆಶ್ರಯವನ್ನು ಕೊಡುವುದು ಅದೊಂದೇ ಸಾಕ ಇಲ್ಲ ವಾಸಯತಿ ಇತಿ ವಾಸುಹು ಮತ್ತು ದಿವ್ಯತಿ ದೇವ ದಿವ್ಯತಿ ಅಂದರೆ ಸ್ವಯಂ ಪ್ರಕಾಶ ಅಂತರ್ಥ ಅಂದರೆ ಆತ ಶುದ್ಧ ಪರಬ್ರಹ್ಮ ವಸ್ತುವಾದದ್ರಿಂದ ಅವನನ್ನು ತಿಳಿದುಕೊಳ್ಳೋದಕ್ಕೆ ಇನ್ನೊಂದರ ಸಹಾಯ ಬೇಕಾಗಿಲ್ಲ ಅಂದರೆ ಅದು ಸ್ವತಃ ಪರಿಪೂರ್ಣವಾದದ್ರಿಂದ ಆತ ಚೈತನ್ಯ ಸ್ವರೂಪನಾದದ್ರಿಂದ ಸದಾ ಪ್ರಕಾಶ ಸ್ವರೂಪ ಸದಾ ಪ್ರಕಾಶ ಸ್ವರೂಪವಾದದ್ದು ಯಾವುದು ವೇದಾಂತ ನೆಲೆಯಲ್ಲಿ ಶುದ್ಧ ಪರಬ್ರಹ್ಮ ವಸ್ತು ಮಾತ್ರ ಹಾಗಾಗಿ ವಾಸಯತೀತಿ ವಾಸು ದಿವ್ಯತೀತಿ ದೇವ ವಾಸುಶ್ಚಾಸವು ದೇವಶ್ಚ ವಾಸುದೇವ ಎಲ್ಲ ಕಡೆಗೂ ವ್ಯಾಪಿಸಿ ಎಲ್ಲವುದಕ್ಕೂ ಇರುವುದಕ್ಕೆ ಆಶ್ರಯವನ್ನು ಕೊಟ್ಟು ತಾನಿದ್ದೇನೆ ಅಂತ ಪ್ರಕಾಶಪಡಿಸುವಂಥ ವಸ್ತು ಯಾವುದುಂಟೋ ಅದು ವಾಸುದೇವ ಹೀಗೆ ವಾಸುದೇವ ಆಹ ಭಗವಾನ್ ಮತ್ತು ಭಗವಾನ್ ಅನ್ನೋದಕ್ಕೆ ಅರ್ಥವನ್ನು ನಾವು ಮೊನ್ನೆ ದಿವಸ ನೋಡ್ಕೊಂಡು ಹೋಗಿದ್ದೇವೆ ಭಗವಾನ್ ವಾಸುದೇವ ಇಷ್ಟು ಹಿನ್ನೆಲೆಯಲ್ಲಿ ಭಾಷ್ಯದ ಪಂಕ್ತಿಯನ್ನು ನಾವು ನೋಡಿದ್ವಿ ಅಂದರೆ ಶ್ರೀಕೃಷ್ಣ ಅರ್ಜುನನ ಶೋಕಕ್ಕೆ ಕಾರಣ ಅಂದರೆ ಈ ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚಿದ ಏನು ಪತ್ತೆ ಹಚ್ಚಿದ ಅಂದರೆ ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ ಎನ್ನುವುದೇ ಅವನ ಶೋಕಕ್ಕೆ ಕಾರಣ ಅಲ್ಲ ಅಂದರೆ ಸಾಯ್ತಾರೆ ಎನ್ನುವುದೇ ಅವನ ಶೋಕಕ್ಕೆ ಕಾರಣ ಅಲ್ಲ ಸಾವೇ ಅವನ ಶೋಕಕ್ಕೆ ಕಾರಣ ಅಲ್ಲ ಹಾಗೆ ಕಾರಣ ಆದದ್ದಿದ್ದರೆ ಹಿಂದೆ ರಾಜಸೂಯ ಯಾಗವನ್ನು ಮಾಡಬೇಕಿದ್ರೆ ಇವನೇ ಎಷ್ಟೋ ಜನ ಶತ್ರುಗಳನ್ನು ಹಾಕಿದ್ದಾನೆ ಅವರೆಲ್ಲ ಇವನು ಯಾಕೆ ದುಃಖ ಆಗಲಿಲ್ಲ ಅಲ್ವಾ ಈ ಹಿಂದೆ ಎಷ್ಟೋ ಯುದ್ಧ ಮಾಡಿದ್ದಾನೆ ಮೊನ್ನೆ ಹಿಂದೆ ಆದಂತಹ ಗೋಗ್ರಹಣದ ಸಂದರ್ಭದಲ್ಲಿ ಕೌರವರಗಡೆ ಎಷ್ಟೋ ಜನನ ಉರುಳಿಸಿ ಹಾಕಿದ್ದಾನೆ ಎಷ್ಟೋ ಜನ ಸೈನಿಕರನ್ನು ಅಲ್ಲೂ ಎಲ್ಲ ಸಾವನ್ನು ನೋಡಿದ್ದಾನೆ ಆದರೂ ಅವನಿಗೆ ದುಃಖ ಆಗಲಿಲ್ಲ ಹಾಗೆ ಅವನು ಸಾವಿನ ಬಗ್ಗೆನೇ ಅಳುವಂತಿದ್ರೆ ದುಃಖ ಮಾಡುವಂತಿದ್ರೆ ಅಲ್ಲೂ ಎಲ್ಲ ಅಳಬೇಕಿತ್ತಲ್ವ ಅಂದರೆ ಇದನ್ನೇನು ಗೊತ್ತಾಗುತ್ತೆ ಅರ್ಜುನನಿಗೆ ಸಾವಿನ ಬಗ್ಗೆ ದುಃಖ ಆಗ್ತಾ ಇಲ್ಲ ಹಾಗಿದ್ರೆ ಯಾಕೆ ದುಃಖ ಆಗ್ತಾ ಉಂಟು ಅಂದರೆ ಸಾಯುವವರು ಯಾರ್ಯಾರೂ ಆದದ್ರಿಂದ ಅವನಿಗೆ ದುಃಖ ಆಗ್ತಾ ಇಲ್ಲ ಈಗ ಸಾಯುವವರು ನನ್ನವರು ಎನ್ನುವಂತಹ ಹಿನ್ನೆಲೆಯಲ್ಲಿ ದುಃಖ ಅಂದರೆ ಅರ್ಜುನನಿಗೆ ದುಃಖ ಯಾತಕ್ಕೆ ಕೇಳಿದರೆ ಅವನ ಅಳುವು ಸಾವಿಗಾಗಿ ಅಲ್ಲ ಸಾಯುವವರು ತನ್ನವರು ಅಂತ ಅದಕ್ಕೋಸ್ಕರ ಆತ ದುಃಖಿಸ್ತಾ ಇದ್ದಾನೆ ಈಗ ನೋಡಿ ಅರ್ಜುನನ ಲಕ್ಷಣ ನಮಗೂ ಅಷ್ಟೋ ಇಷ್ಟೋ ಬರ್ತಾ ಇರುತ್ತೆ ಅಷ್ಟೋ ಇಷ್ಟ ಏನು ಹೆಚ್ಚೆಚ್ಚೇ ಬರುತ್ತೆ ಹೀಗೆ ಅಂತ ಅಲ್ವಾ ಯಾಕೆ ಅಂದರೆ ನಾವು ಹಾಗೆ ಅಲ್ವಾ ನಮ್ಮದು ಯಾವುದೋ ಒಂದು ವಸ್ತು ಕಳೆದು ಹೋದಾಗ ನಾವು ದುಃಖ ಪಡ್ತೇವೆ ಅಲ್ವಾ ಆದರೆ ಬೇರೆ ಯಾರದ್ದೋ ವಸ್ತು ಕಳೆದು ಹೋದಾಗ ನಾವು ದುಃಖ ಪಡ್ತೇವ ದುಃಖ ಪಡೋದಿಲ್ಲ ಹಾಗಿದ್ರೆ ನಮ್ಮ ದುಃಖ ಆ ವಸ್ತು ಕಳೆದು ಬಗ್ಗೆ ಅಲ್ಲ ಕಳೆದು ಹೋದ ವಸ್ತು ನಮ್ಮದು ಅಂತ ಆದದ್ರಿಂದ ಹಾಗೇನೆ ನಾವು ಸಹ ದುಃಖ ಪಡ್ತೇವೆ ಯಾರನ್ನು ಕಳ್ಕೊಂಡಾಗ ನಮ್ಮ ತೀರಾ ಆತ್ಮೀಯರನ್ನ ನೆಂಟರನ್ನು ಬಂಧುಗಳನ್ನ ಇವರನ್ನು ಕಳ್ಕೊಂಡಾಗ ಮಾಡ್ತೇವೆ ಶೋಕಕ್ಕೆ ಒಳಗಾಗ್ತೇವೆ ಅಂದರೆ ನಾವು ಇಲ್ಲೆಲ್ಲ ಶೋಕ ಪಡುವುದು ದುಃಖಕ್ಕೆ ಒಳಗಾವುದು ಸಾವಿಗಾಗಿ ಅಲ್ಲ ಸತ್ತವರು ನಮ್ಮವರು ಎನ್ನುವುದಕ್ಕಾಗಿ ಸಾವಿಗಾಗಿಯೇ ನಾವು ದುಃಖ ಪಡುವಂತಿದ್ರೆ ನಮ್ಗೆ ಯಾರೋ ಸುಮ್ಮನೆ ಒಂದು ದಿವಸ ನಾವು ನೋಡಿದವರು ಹೋದಾಗಲೂ ನಮ್ಗೆ ದುಃಖ ಆಗಬೇಕಿತ್ತು ಆಗತ್ತಾ ಅಂದರೆ ನಾವು ಅಳುವುದು ಸಾವಿಗಾಗಿ ಅಲ್ಲ ಸತ್ತವರು ನಮ್ಮವರು ಅದಕ್ಕೋಸ್ಕರ ನಮಗೆ ದುಃಖ ಅಂದರೆ ಆ ನಮ್ಮವರು ಎನ್ನುವಂಥದ್ದೇನೇನು ಕೇಳಿದರೆ ಮೋಹ ಬಂತು ಬೀಜ ನಾನು ಬೀಜ ಅಂತ ಹೇಳೋದಕ್ಕೆ ಕಾರಣ ಉಂಟು ಭಗವದ್ಗೀತೆ ಅಂಗನ್ಯಾಸದಲ್ಲಿ ಆ ಶಬ್ದ ನೇರ ಬರುತ್ತೆ ಅಶೋಚ ನನ್ ಇತಿ ಬೀಜಂ ಅಂತಲೇ ಶಬ್ದ ಮತ್ತು ಭಗವತ್ಪಾದನೆ ನೇರ ನಮಗೆ ಅದು ಹೇಳಿಬಿಟ್ಟಿದ್ದಾರೆ ಅವ್ರ ಮಾತೆಗಿಂತ ಇನ್ನು ಪ್ರಮಾಣವಾದದ್ದು ನಮಗೆ ಇನ್ನೇನು ಬೇಕು ಹಾಗಾಗಿ ಎರಡು ಕಾರಣದಿಂದ ಅದು ಬೀಜ ಹೀಗೆ ನಮಗೆ ಈ ಮೋಹ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲದನೇ ನಮ್ಮನ್ನು ಆವರಿಸಿಕೊಂಡಿರತ್ತೆ ಇದನ್ನು ಬಿಟ್ಟು ಈಚೆ ಅಂದರೆ ಹೊರಕ್ಕೆ ಬರಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ ಸಂಸ್ಕೃತದ ಕಾವ್ಯದಲ್ಲಿ ಒಂದು ಮಾತು ಬರ್ತದೆ ಏನು ಅಂದರೆ ವಿವೇಕ ಚೂಡಾಮಣಿಯಲ್ಲೂ ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಭಾಗ ಬರುತ್ತೆ त्रिर्गमिष्यति भविष्यति सुप्रभातं भास्वानुदेष्यति हसिष्यति पङ्कजश्रीः इत्थं विचिन्तयति कोशगते द्विरेफे हा हन्त हन्त नलिनीं गज उज्जहार ಹಾ ಹಂತ ಹಂತ ನಲಿನೀ ಗಜ ಉಜ್ಜಹಾರ ದುಂಬಿ ಅಂದರೆ ಭ್ರಮರ ಭ್ರಮರ ಅಂದರೆ ಅದರಲ್ಲಿ ಬೇರೆ ಬೇರೆ ತರಹದ್ದೆಲ್ಲ ಇವೆ ಈ ಭ್ರಮರಕ್ಕೆ ಒಂದು ಅಸಾಧ್ಯವಾದಂತಹ ಶಕ್ತಿ ಉಂಟು ಅದು ಈ ಬಿದಿರಿನ ಮಳೆ ಬರುತ್ತಲ್ಲ ಬಿದಿರು ಬ್ಯಾಂಬು ಅದನ್ನು ತನ್ನ ಹರಿತವಾದಂತಹ ಬಾಯಿಯಿಂದ ಕೊರೆದು ತೂತು ಮಾಡಿಕೊಂಡು ಒಳಗಡೆ ಹೋಗಿ ವಾಸ ಮಾಡುತ್ತೆ ಇಷ್ಟು ಸಾಮರ್ಥ್ಯ ಉಂಟು ಅದಕ್ಕೆ ಆದರೆ ಇಷ್ಟು ಸಾಮರ್ಥ್ಯ ಇರುವಂತಹ ದುಂಬಿ ಅದು ಈ ಹೂವಿನ ಮಕರಂದದ ಪುಷ್ಪರಸದ ವಾಸನೆಗೆ ಮರುಳಾಗಿ ಏನು ಮಾಡುತ್ತೆ ಅಂತ ಕೇಳಿದರೆ ಕಮಲದ ಕೋಶ ಉಂಟಲ್ಲ ಅದರ ಒಳಗಡೆಗೆ ಆ ಮಕರಂದವನ್ನು ಆಸ್ವಾದನೆ ಮಾಡಬೇಕು ಅಂತ ಹೋಗುತ್ತಂತೆ ಮಕರಂದವನ್ನು ತಿಂದ ಮೇಲೂ ಸಹ ಆ ಒಂದು ರೀತಿಯಾದ ಅತ್ಯಂತ ಅಪ್ಯಾಯಮಾನವಾದಂಥ ಆ ವಾಸನೆಗೆ ಮನಸ್ಸು ಹೊತ್ತು ಆ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂತ ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಅಲ್ಲೇ ಇರುತ್ತಂತೆ ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಇದ್ದಾಗಲೇ ಸಂಜೆ ಆಗ್ತಾ ಆಗ್ತಾ ಆ ಕಮಲದ ಅರಳಿದ ದಳಗಳೆಲ್ಲ ಅವು ಸೇರಿಕೊಂಡು ಮುಚ್ಕೊಂಡು ಬಿಡ್ತೇವೆ ಹಾಗೆ ಮುಚ್ಕೊಂಡ್ರೆ ಏನಂತೆ ಅದಕ್ಕೆ ಸಾಮರ್ಥ್ಯ ಉಂಟು ಬಿದಿರನ್ನೇ ಕೊರೆದು ತೂತು ಮಾಡಿ ಒಳಕ್ಕೆ ಹೋಗುವ ಅಥವಾ ಹೊರಕ್ಕೆ ಬರುವಂತಹ ಈ ದುಂಬಿ ಕಮಲದ ದಳಗಳನ್ನು ತೂತು ಮಾಡಿಕೊಂಡು ಈಚೆ ಬರೋದಕ್ಕೆ ಆಗೋದಿಲ್ವ ಅದಕ್ಕೆ ಆದರೆ ಇಲ್ಲ ಆ ವಾಸನೆಯ ಮೋಹದಿಂದ ಪರವಾಗಿಲ್ಲ ಇಲ್ಲೇ ಇರೋಣ ಪರವಾಗಿಲ್ಲ ಇಲ್ಲೇ ಇರೋಣ ಅಂತ ಅಂದ್ಕೊಂಡು ತನಗೆ ಅದನ್ನು ತೂತು ಮಾಡಿಕೊಂಡು ಹೊರಕ್ಕೆ ಬರುವ ಸಾಮರ್ಥ್ಯ ಇದ್ರೂ ದುಂಬಿ ಅಲ್ಲೇ ನಿಂತಿರುತ್ತಂತೆ ಆದರೆ ಒಳಗಡಿಂದ ಆಲೋಚನೆ ಮಾಡುತ್ತಂತೆ ಏನು ಕೇಳಿದರೆ ಬೆಳಗಾಗತ್ತೆ ಬೆಳಗಾದಾಗ ಸೂರ್ಯ ತೋರಿ ಬರ್ತಾನೆ ಸೂರ್ಯನ ಕಿರಣ ಬಿದ್ದಾಗ ಕಮಲ ಅರಳತ್ತೆ ನಾನು ಯಾಕೆ ಕಷ್ಟಪಡಬೇಕು ಕಮಲ ಅರಳತ್ತೆ ತಾನೇ ತಾನಾಗಿ ನಾನು ಈಚೆ ಬರೋದಕ್ಕಾಗತ್ತೆ ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಇದ್ದಾಗಲೇ ಕಾಡಾನೆಗಳ ಹಿಂಡು ಆ ಸರೋವರಕ್ಕೆ ಇಳಿದು ತನ್ನ ಸುಂಡೆರನಿಂದ ಆ ಕಮಲದ ದಂಟನ್ನು ಎತ್ತಿ ಅಪ್ಪಳಿಸಿಬಿಡ್ತು ಹಾ ಹಂತ ಹಂತ ನಲಿನೇಮ್ ಗಜ ಉಜ್ಜಹಾರ ಇದು ಮೇಲ್ನೋಟಕ್ಕೆ ಒಂದು ಕಾವ್ಯದ ಶ್ಲೋಕ ಈ ಶ್ಲೋಕದಲ್ಲಿರುವ ಭೃಂಗ ಬೇರೆ ಯಾವುದೋ ಅಲ್ಲ ನಾವೇ ಅಂದರೆ ನಮಗೂ ಕೂತ್ಕೊಂಡು ಆಲೋಚನೆ ಮಾಡಿದರೆ ಇಷ್ಟೆಲ್ಲ ಆಲೋಚನೆ ಮಾಡೋದಕ್ಕೆ ಬರುತ್ತೆ ಏನೆಲ್ಲ ಆಲೋಚನೆ ಮಾಡೋದಕ್ಕೆ ಬರುತ್ತೆ ಆದರೆ ನಾವೇನು ಮಾಡ್ತೇವೆ ಕೇಳಿದರೆ ಆ ದುಂಬಿ ಹಾಗೆ ಬೆಳಗಾಗತ್ತೆ ಸೂರ್ಯ ಉದಯ ಆದಾಗ ತಾನೇ ತಾನೇ ಆಗಿರಲತ್ತೆ ನಾವು ಇಲ್ಲಿಂದ ಹೋಗಬಹುದು ಅಂತ ಹಾಗೆ ಈ ಶರೀರ ಬಿದ್ದೋದ್ರೆ ಅದೇ ಮೋಕ್ಷ ಅಂತ ಅಂದ್ಕೊಂಡು ನಾವು ಕೂತಿದ್ದೇವೆ ಇಂತಹ ಸಾಮರ್ಥ್ಯ ಇದ್ದು ಬಿದಿರನ್ನು ಕೊರೆದು ತೂತು ಮಾಡಿಕೊಂಡು ಹೊರಕ್ಕೆ ಬರುವ ನೀನು ಹೂವಿನ ದಳವನ್ನು ಕೊರೆದುಕೊಂಡು ಯಾಕೆ ಹೊರಕ್ಕೆ ಬರಲಿಲ್ಲ ಅಂದರೆ ಆ ಮೋಹ ವಾಸನೆಯ ಮೋಹ ಹಾಗೆಯೇ ನಮಗೂ ಸಹ ಈ ಸಂಸಾರದ ವಾಸನೆಯ ಮೋಹ ಹಾಗಾಗಿ ನಮಗೆ ವೇದಾಂತದ ವಿಚಾರ ಕೇಳ್ತಾ ಕೇಳ್ತಾ ಇದ್ದಾಗ ಇದೆಲ್ಲವುದು ಹೌದು ಅಂತ ಅನಿಸುತ್ತೆ ಅದು ಎಲ್ಲಿವರೆಗೆ ಇದು ಕೇಳಿದ್ರೆ ಉಪನ್ಯಾಸ ಪರ್ಯಂತವಾಗಿ ಇರತ್ತೆ ಸಮಾಪ್ತಿ ಪರ್ಯಂತ ಇರತ್ತೆ ಅದಾದ ಮೇಲೆ ಏಳು ಮುಖಾಲ ಆಯ್ತಲ್ಲ ಈಚೆ ಬಂದಾಯ್ತು ಇನ್ನೇನ್ ಮಾಡ್ತಾರೆ ಅದೇ ಹೇಳ ಅದಕ್ಕೋಸ್ಕರ ದಿನವೂ ಒಂದಿಷ್ಟು ಸಮಯವನ್ನು ಅದಕ್ಕೋಸ್ಕರ ನಾವು ಮೀಸಲಾಗಿಟ್ಟಾಗ ನಮಗೆ ಅಂತರಂಗದಲ್ಲಿ ಭಗವಂತ ಕೊಟ್ಟಂತಹ ಸಾಮರ್ಥ್ಯದ ಅರಿವಿನಿಂದ ನಾವು ಈ ದಳವನ್ನು ತೂತು ಮಾಡಿಕೊಂಡು ಈಚೆ ಬರಬಲ್ಲೆವು ಆ ದಳ ಮತ್ಯಾವುದೂ ಅಲ್ಲ ಹೆಂಡತಿ ಮಕ್ಕಳು ಪ್ರಾಪಂಚಿಕವಾದಂತಹ ಆಸ್ತಿ ಪಾಸ್ತಿ ಕಾರು ಬಾರು ಇವೆಲ್ಲವೂ ಸಹ ಹೆಂಡತಿ ಆದರೆ ಗಂಡ ಮಕ್ಕಳು ಯಾಕೆಂದರೆ ಯಾವಾಗಲೂ ಹೆಂಗ್ ಸುಧಾರಣೆ ಕೊಡ್ತೀರಿ ಅಂತ ಎಷ್ಟೋ ಜನ ಕೇಳೋರಿದ್ದಾರೆ ಅಲ್ಲಿ ವೇದಾಂತದಲ್ಲಿ ಲಿಂಗ ಬರೋದೇ ಇಲ್ಲ ಈ ಎಲ್ಲ ದಳಗಳು ನಮ್ಮನ್ನು ಏನು ಮಾಡ್ತವೆ ಕೇಳಿದರೆ ಮುಚ್ಚಿತಾ ಇರ್ತವೆ ಹಾಗಾಗಿ ನಿನಗೆ ಸಾಮರ್ಥ್ಯ ಇದೆ ಇದನ್ನು ಭೇದಿಸಿಕೊಂಡು ಈಚೆ ಬಾ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ಮೋಹವೇ ಎಲ್ಲದಕ್ಕೂ ದುಃಖಕ್ಕೆ ಕಾರಣ ಅದಕ್ಕೋಸ್ಕರಲ್ಲೇ ಹೇಳಿದ್ದು ಬೀಜಭೂತೌ ಶೋಕ ಮೋಹೌ ಅಂತ ಇಷ್ಟು ಆದಮೇಲೆ ಮೋಹ ಮೋಹ ಅಂದರೆ ಏನು ಹಾಗಿದ್ರೆ ಮೋಹ ಅಂದರೆ ಅಭಿಮಾನ ಅಂದರೆ ಶಾಸ್ತ್ರದ ನೆಲೆಯಲ್ಲಿ ಇದನ್ನು ಅಭಿಮಾನ ಅಂತ ಕರೀತಾರೆ ಅಭಿಮಾನಕ್ಕೆ ಕಾರಣ ಮತ್ತು ಪುನಃ ಅಜ್ಞಾನ ಅಜ್ಞಾನ ಅಂದರೆ ಏನು ಅಂದರೆ ಅದಕ್ಕೂ ಅರ್ಥ ಹೇಳೋದಕ್ಕೆ ಬರುತ್ತೆ ಅಜ್ಞಾನ ಅಂದರೆ ಜ್ಞಾನ ಇಲ್ಲದೆ ಇರುವ ಸ್ಥಿತಿ ಅಂತ ನ ಜ್ಞಾನಂ ಅಜ್ಞಾನಂ ಜ್ಞಾನ ಇಲ್ಲದೆ ಇರೋದು ಅಂತ ಒಂದು ಉಂಟ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಒಂದು ಜ್ಞಾನವೇ ಅಲ್ವಾ ಹೌದಾ ಅಲ್ವಾ ಏನು ಅಜ್ಞಾನ ಅಂದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಒಂದು ನೆಲೆಯಲ್ಲಿ ಓಹ್ ನನಗೆ ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತದೆ ಅಲ್ಲ ಅಂದರೆ ಅವನಿಗೆ ಅಜ್ಞಾನ ಇದೆ ಅನ್ನೋದು ಗೊತ್ತಿದೆ ಅಂತಾದರೆ ಅಂದರೆ ಜ್ಞಾನ ಇಲ್ಲದ ಸ್ಥಿತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಶಾಸ್ತ್ರದ ನೆಲೆಯಲ್ಲಿ ಅಜ್ಞಾನ ಅಂದರೆ ನಾವು ಕನ್ನಡದಲ್ಲಿ ಹೇಳಿದ ಹಾಗೆ ಜ್ಞಾನ ಇಲ್ಲದೆ ಇರುವುದು ಅಜ್ಞಾನ ಅಂತ ಅರ್ಥ ಅಲ್ಲ ಹಾಗಿದ್ರೆ ಶಾಸ್ತ್ರದ ನೆಲೆಯಲ್ಲಿ ಅಜ್ಞಾನ ಅಂದರೆ ಏನು ಅಂದರೆ ಶಾಸ್ತ್ರದ ನೆಲೆಯಲ್ಲಿ ಅಜ್ಞಾನಕ್ಕೆ ಎರಡು ಮುಖಗಳಿವೆ ಒಂದು ಅನ್ಯಥಾಜ್ಞಾನ ಇನ್ನೊಂದು ವಿಪರೀತ ಜ್ಞಾನ ಇದನ್ನೇ ಅಜ್ಞಾನ ಅಂತ ಕರೆಯೋದು ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳೋದೇ ಅನ್ಯಥಾಜ್ಞಾನ ಈಗ ಇಲ್ಲಿ ಎರಡು ಗ್ಲಾಸ್ಗಳಿಲ್ಲ ಆ ಎರಡು ಗ್ಲಾಸ್ಗಳಲ್ಲಿ ನಾನು ಒಂದು ಗ್ಲಾಸಲ್ಲಿ ಸುಣ್ಣದ ನೀರನ್ನು ಹಾಕಿ ಇಡ್ತೇನೆ ಅದನ್ನು ನೋಡಿದ ನೀವು ಓ ಇದು ಹಾಲು ಅಂತ ಅಂದುಕೊಂಡ್ರೆ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಂಡ ಹಾಗೆ ಆಯಿತು ಅಂದರೆ ಇದು ಹಾಲು ಅಂತ ತಿಳಿದುಕೊಳ್ಳುವಂಥ ನಿಜವಾದ ಜ್ಞಾನ ನಿಮಗಿಲ್ಲ ಆದ ನಿಜವಾದ ಜ್ಞಾನದಲ್ಲಿ ಏನಿದೆ ಅನ್ಯಥಾ ಜ್ಞಾನ ಇದೆ ಮತ್ತು ಇನ್ನೂ ಮುಂದಕ್ಕೆ ಹೊರದು ಹೋದರೆ ವಿಪರೀತ ಜ್ಞಾನ ಇದು ಸಹ ಅಜ್ಞಾನದ್ದೇ ಇನ್ನೊಂದು ಮುಖ ಏನು ಅಂದರೆ ಮೊದಲು ಬಂದಾತ ಇದು ಹಾಲು ಅಂತ ಅಂದ್ಕೊಂಡ ಮತ್ತೆ ಆಮೇಲೆ ಬಂದವನು ಇದು ಹಾಲು ಅಂತ ಅಂದ್ಕೊಂಡು ಅದನ್ನು ಇನ್ನೊಂದು ಗ್ಲಾಸ್ಗೆ ಬಳಿದುಕೊಂಡು ಅಂದರೆ ಸುರಿದುಕೊಂಡು ಅದನ್ನು ಕುಡಿದೇ ಬಿಟ್ಟ ಅಂದರೆ ಇದು ವಿಪರೀತ ಜ್ಞಾನದ ಪರಮಾವಧಿ ಹಾಗಾಗಿ ಇವೆರಡೂ ಸಹ ಮೂಲತಃ ಅಜ್ಞಾನವೇ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳೋದು ಅಜ್ಞಾನ ಆ ಇನ್ನೊಂದನ್ನಾಗಿ ತಿಳ್ಕೊಂಡು ಮುಂದುವರಿಯುವಂಥದ್ದು ಸಹ ಅಜ್ಞಾನ ಹಾಗಾಗಿ ಈ ಅಜ್ಞಾನವೇ ಅಂದರೆ ಎಲ್ಲ ಅನರ್ಥಗಳಿಗೂ ಸಹ ಕಾರಣ ಇದನ್ನು ಶಾಸ್ತ್ರದ ಭಾಷೆಯಲ್ಲಿ ಅಧ್ಯಾಸ ಅಂತ ಕರೀತಾರೆ ಅತಸ್ಮಿನ್ ತದ್ಬುದ್ಧಿ ತದ್ ಅಭಾವವತಿ ತದ್ಬುದ್ಧಿ ಅಧ್ಯಾಸ ಅಂದರೆ ಒಂದನ್ನು ನೋಡಿ ಇನ್ನೊಂದನ್ನಾಗಿ ತಿಳ್ಕೊಳ್ಳುವುದೇ ಅಧ್ಯಾಸ ಈ ಅಧ್ಯಾಸ ನಮಗೂ ಸಹ ಉಂಟು ಬರೇ ಮುಂದಗಡೆ ಇರುವಂಥ ವಸ್ತುವಿನ ಬಗ್ಗೆ ಮಾತ್ರ ನಮಗೆ ಅಧ್ಯಾಸ ಅಲ್ಲ ನಮ್ಮ ಬಗ್ಗೂ ನಮಗೆ ಅಭ್ಯಾಸ ಉಂಟು ನೋಡಿ ಒಂದು ಉದಾಹರಣೆ ಕೊಡ್ತೇನೆ ಈಗ ನೀನು ಯಾರು ಅಂತ ಕೇಳಿದ ತಕ್ಷಣ ನಾವು ಏನು ಮಾಡ್ತೇವೆ ನಾನು ಅಂತ ಹೀಗೆ ಮುಟ್ಟಿ ತೋರಿಸ್ತೇವೆ ತೋರಿಸಿದ ಯಾವುದನ್ನು ದೇಹವನ್ನು ಅಂದರೆ ಆ ನಾನು ಎನ್ನುವಂತಹ ಶಬ್ದ ಶುದ್ಧ ಪರಬ್ರಹ್ಮ ವಸ್ತುವನ್ನೇ ಪ್ರತಿನಿಧಿಸುವ ಶಬ್ದವಾದರೂ ನಾವು ಅದನ್ನು ಹೇಳಿ ತೋರಿಸುವುದು ಯಾವುದನ್ನು ದೇಹವನ್ನು ಅಲ್ವಾ ನೋಡಿ ಅಧ್ಯಾಸ ಹೇಗಾಗತ್ತೆ ಅಂತ ಹೇಳ್ತೇನೆ ಈಗ ನಾನು ಇಲ್ಲಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೇನೆ ಅಂತ ಹೇಳ್ತೇನೆ ಮತ್ತು ಅಲ್ಲಿಂದ ಬರ್ತೇನೆ ಹೋಗುವುದು ಯಾವುದು ಶರೀರ ಬರುವುದು ಯಾವುದು ಶರೀರ ಹಾಗಾಗಿ ನಾನು ಅಂತ ನಾವು ಹೇಳಿದ್ದು ಯಾವುದನ್ನು ಈಗ ಶರೀರವನ್ನು ಅಂದರೆ ಶರೀರವನ್ನೇ ನಾನು ನಾನು ಅಂತ ಅಂದ್ಕೊಂಡಿದ್ದೇವೆ ಅಲ್ವಾ ಇದನ್ನು ದೇಹಾಧ್ಯಾಸ ಅಂತ ಕರೀತಾರೆ ಮತ್ತೆ ಇನ್ನೂ ಮುಂದಕ್ಕೆ ಹೋದರೆ ಇಂದ್ರಿಯಗಳನ್ನೇ ನಾನು ಅಂತ ಹೇಳ್ತೀವಿ ನಾವು ಕೆಲಸ ನಾನು ಕೇಳಿದೆ ನಾನು ನೋಡಿದೆ ಕೇಳಿದ್ದ್ಯಾವುದು ಕಿವಿ ಕಿವಿ ಅಂದರೆ ಏನು ಇಂದ್ರಿಯ ನಾನು ನೋಡಿದೆ ನೋಡಿದ್ಯಾವುದು ಕಣ್ಣು ಇಲ್ಲೆಲ್ಲ ನಾವು ಯಾವುದನ್ನು ಆತ್ಮ ಅಂತ ಹೇಳ್ತಾ ಇದ್ದೇವೆ ಇಂದ್ರಿಯಗಳನ್ನೇ ಆತ್ಮ ಆತ್ಮ ಅಂತ ಹೇಳ್ತಿದ್ದೇವೆ ಇದು ಇಂದ್ರಿಯಾಧ್ಯ ಮತ್ತೆ ಇನ್ನೂ ಮುಂದಕ್ಕೆ ಹೋದರೆ ಮನಸ್ಸನ್ನು ಸಹ ನಾನು ನಾನು ಅಂತಲೇ ಅಂದ್ಕೊಳ್ತಾ ಇರ್ತೀವಿ ನಾವು ಅಲ್ಲೂ ಸಹ ಅಧ್ಯಾಸ ಹೇಗೆ ಅಂದರೆ ನಾನು ಹೀಗೆ ಯೋಚಿಸಿದೆ ಆಗ ನಾನು ಹೀಗೆ ವಿಚಾರ ಮಾಡಿದೆ ಯೋಚಿಸಿದೆ ಅಂತ ಹೇಳಬೇಕಿದ್ರೆ ಯೋಚನೆ ಮಾಡುವುದು ಯಾವುದು ಯೋಚನೆ ಮಾಡೋದು ಯಾವುದು ಮನಸ್ಸು ಹಾಗಾಗಿ ಮನಸ್ಸೇ ನಾನು ಅಂತ ಹೇಳ್ಕೊಳ್ತಾ ಇರ್ತೇವೆ ಮನಸ್ಸೇ ನಾನು ನಾ ಮನಸ್ಸೇ ನಾನು ಅಲ್ಲ ನಾನು ಹೀಗೆ ಆಲೋಚನೆ ಮಾಡಿದೆ ಅಂತ ಹೇಳಬೇಕಿದ್ರೆ ಆಲೋಚನೆ ಮಾಡುವುದು ಯಾವುದು ಮನಸ್ಸು ಹಾಗಾಗಿ ಮನಸ್ಸನ್ನು ಸಹ ನಾವು ಆತ್ಮ ಅಂತ ಹೇಳ್ಕೊಳ್ತಾ ಇರ್ತೇವೆ ಮನಸ್ಸು ಆತ್ಮ ಅಲ್ಲ ಮತ್ತೆ ಕೆಲವು ಸಲ ಈ ಪ್ರಾಣಧರ್ಮವನ್ನು ನಾನು ನಾನು ಅಂತ ಹೇಳ್ಕೊಳ್ತೇನೆ ನಾನು ಉಸಿರಾಡ್ತಾ ಇದ್ದೇನೆ ಅಂತ ಉಸಿರಾಡುವುದು ಯಾವುದು ಪ್ರಾಣ ಮೂಗು ಅಲ್ವಾ ಹಾಗಾಗಿ ಆತ್ಮ ವಸ್ತುವಿಗೆ ಉಸಿರಾಟ ಎನ್ನುವುದಿಲ್ಲ ಆತ್ಮನೇ ಉಸಿರಾಡುವುದಲ್ಲ ಇಂದ್ರಿಯಗಳ ಮೂಲಕ ಆ ಚೈತನ್ಯ ವಸ್ತು ದೇಹದ ಮೂಲಕ ಉಸಿರಾಡುವಂತೆ ತೋರ್ತದೆ ಹಾಗಾಗಿ ಒಂದು ಕಡೆಗೆ ದೇಹಾಧ್ಯ ಇನ್ನೊಂದು ಕಡೆಗೆ ಇಂದ್ರಿಯಾಧ್ಯ ಇನ್ನೊಂದು ಕಡೆಗೆ ಮನಸ್ಸಿನ ಅಧ್ಯಾಸ ಅಂದರೆ ಮನಸ್ಸೇ ಆತ್ಮ ಅಂತ ಅಂದ್ಕೊಳ್ತಾ ಇರ್ತೇವೆ ಇಷ್ಟೆಲ್ಲ ಆದಮೇಲೆ ನಮಗೂ ಎಲ್ಲೋ ಕಡೆಗೆ ಇದೆಲ್ಲಕ್ಕಿಂತ ಹೊರತಾದಂಥ ಆತ್ಮ ಅನ್ನೋದು ಒಂದು ಉಂಟು ಗೊತ್ತಾಗ್ತದೆ ನಮಗೆ ತುಂಬ ಕಷ್ಟ ಬಂದಾಗ ಹಿಂದಿನ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ನೋ ಅಂತ ಹೇಳ್ತೇವೆ ಅಲ್ವಾ ಆ ಪಾಪ ಮಾಡಿದ್ನೋ ಅಂತ ಹೇಳಬೇಕಿದ್ರೆ ಹಿಂದಿನ ಜನ್ಮ ಅಂತ ಹೇಳಬೇಕಿದ್ರೆ ಗೊತ್ತಾಗುತ್ತೆ ಈ ಶರೀರ ಅಲ್ಲ ಅಂತ ಹಾಗಿದ್ರೆ ಆ ಶರೀರದಲ್ಲಿ ಇದ್ದವನು ಯಾರು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಅಂದರೆ ನಾನು ಈ ದೇಹಾತಿರಿಕ್ತವಾದಂಥ ಇನ್ಯಾವುದೋ ಸ್ಥಿತಿಯವನಾಗಿದ್ದೇನೆ ಅನ್ನೋದನ್ನು ಗೊತ್ತಿಲ್ಲದೇ ನಾವು ಹೇಳ್ತಾ ಇರ್ತೇವೆ ಪಾಪ ಪುಣ್ಯ ಇದನ್ನೆಲ್ಲ ಹೇಳಬೇಕಿದ್ರೆ ನಾವು ಏನು ಮಾಡ್ತೇವೆ ಕೇಳಿದರೆ ಓಹ್ ದೇಹಾತಿರಿಕ್ತವಾದಂಥ ಇನ್ನೊಂದು ಯಾವುದೋ ಒಂದು ಇದೇ ಅಂತ ಅಷ್ಟು ವಿಚಾರ ಮಾಡ್ತೀವಿ ನಾವು ಹಾಗಾಗಿ ಇದೆಲ್ಲ ಕಡೆಗೂ ಸಹ ಆಗ್ತಾ ಇರೋದೇನು ಕೇಳಿದರೆ ಅಧ್ಯಾಸ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳುವುದು ಅಂದರೆ ಅನಾತ್ಮವಾದಂತಹ ಈ ದೇಹಾದಿಗಳನ್ನು ನಾವು ಆತ್ಮ ಅಂತ ತಿಳ್ಕೊಂಡಿದ್ದೇವೆ ಆತ್ಮವಸ್ತುವನ್ನು ದೇಹವಾದ ಜಡ ಅಂತ ಅಂದ್ಕೊಂಡಿದ್ದೇವೆ ಇದು ಅಧ್ಯಾಸ ಹೌದು ಅಲ್ಲವೋ ಈ ಅಧ್ಯಕ್ಕೆ ಕಾರಣ ಅಜ್ಞಾನವೇ ಮೂಲಭೂತವಾದದ್ದು ಅಂತ ಹಾಗಾಗಿ ನಿನಗೆ ಎಲ್ಲಿಯವರಿಗೆ ಅಜ್ಞಾನ ಇರುತ್ತೋ ಅಲ್ಲಿಯವರಿಗೆ ದುಃಖ ಕಟ್ಟಿಟ್ಟಿದ್ದು ವಾಸುದೇವ ಯತಿಗಳು ಅಂತ ಅವರು ತಮ್ಮ ಗ್ರಂಥದಲ್ಲಿ ಈ ಜೀವಿಗೆ ಬರುವ ಅಂದರೆ ಭೂತಗಳಿಗೆ ಬರುವಂತಹ ತೊಂದರೆಗಳಿಗೆ ಕಾರಣವನ್ನು ಹೇಳ್ತಾ ಹೋಗ್ತಾರೆ ಏನು ಅಂದರೆ ಎಲ್ಲರಿಗೂ ದುಃಖ ಉಂಟು ದುಃಖ ಇಲ್ಲ ಅಂತ ಹೇಳೋರು ಯಾರು ಇದ್ದಾರಾ ಯಾರಿಗೆ ದುಃಖ ಉಂಟು ಅಂತ ಕೇಳಿದರೆ ಎಲ್ಲರೂ ಕೈ ಎತ್ತಿಬಿಡ್ತಾರೆ ಇಲ್ಲದೆ ಇದ್ದವ್ರು ಯಾರು ಇದ್ದೀರಿ ಕೈ ಎತ್ತಿರಿ ಅಂದರೆ ಯಾರೂ ಕೈ ಎತ್ತೋದಿಲ್ಲ ಹೇಳಿದವ್ರು ಮಾತ್ರ ಹೇಳಬೇಕು ಕೈ ಎತ್ತಬೇಕು ಅಷ್ಟೇ ಅವರಿಗೂ ಇರ್ತದೆ ಅಲ್ವಾ ಹಾಗಾಗಿ ದುಃಖ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ಆದರೆ ಈ ದುಃಖಕ್ಕೆ ಕಾರಣ ಏನು ಅನ್ನೋದಕ್ಕೆ ಅವರು ಮುಂದಿನ ಒಂದು ಕಾರಣವನ್ನು ಹೇಳ್ತಾರೆ ದುಃಖಕ್ಕೆ ಕಾರಣ ಈ ಜನ್ಮ ಬಂದದ್ದೇ ಕಾರಣ ಜನ್ಮ ಅಂದರೆ ಏನು ಕೇಳಿದರೆ ಈ ಶರೀರ ಈ ಶರೀರವೇ ದುಃಖಕ್ಕೆ ಕಾರಣ ಇಲ್ಲಿಗೆ ನಿಲ್ಲೋದಿಲ್ಲ ಮತ್ತು ಈ ದೇಹ ಯಾಕೆ ಬಂತು ನಾವು ಹೇಳಿಬಿಡ್ಬೋದು ಏನು ತಂದೆ ತಾಯಿರಿಂದ ಬಂತು ಅಂತ ಪ್ರಾಮಾಣಿಕವಾದ ಉತ್ತರ ಅಲ್ಲ ದೇಹ ಯಾಕೆ ಬಂತು ಅಂದರೆ ದೇಹ ಬರುವುದಕ್ಕೆ ಕಾರಣ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಯಾವುದೋ ಒಂದು ಕರ್ಮ ಕಾರಣ ಎಂದರೆ ಈ ಕರ್ಮಗಳಲ್ಲಿ ಮೂರು ತರಹದ ಕರ್ಮಗಳಿವೆ ಒಂದು ಕಾಮ್ಯಕರ್ಮ ಇನ್ನೊಂದು ನಿತ್ಯ ಕರ್ಮ ಇನ್ನೊಂದು ನೈಮಿತ್ತಿಕ ಕರ್ಮ ಅಂತ ಈ ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮಗಳನ್ನು ಎಲ್ಲರೂ ಮಾಡಲೇಬೇಕು ಅದರಿಂದ ಮನಸ್ಸಿನ ಕೊಳೆ ಕಡಿಮೆ ಆಗುತ್ತೆ ಆದರೆ ಕಾಮ್ಯಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದಾಗೆ ಆ ಕಾಮ್ಯಕರ್ಮ ಮಾಡಿದ್ದು ಫಲ ಕೊಡದೆ ನಾಶ ಆಗುವುದೇ ಇಲ್ಲ ಕಾಮ್ಯಕರ್ಮ ಅನ್ನೋದಕ್ಕೆ ಅರ್ಥನೇ ಕಾಮನೆಯ ಬೆನ್ನು ಹತ್ತಿ ಮಾಡಿದ ಕರ್ಮ ಅಂತ ಹಾಗಾಗಿ ಏನಾಗುತ್ತೆ ಕೇಳಿದರೆ ನಾವು ಹಿಂದಿನ ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಮತ್ತೆ ಆ ಕರ್ಮದಿಂದ ಹಿಂದಿನ ಶರೀರ ಬಂತು ಆ ಶರೀರ ಬಂದಾಗಲೂ ನಾವು ಸುಮ್ಮನೆ ಇರ್ತೇವೆ ಆಗಲೂ ಸಹ ಕರ್ಮ ಮಾಡೇ ಮಾಡ್ತೇವೆ ಹಾಗಾಗಿ ಏನಾಗುತ್ತೆ ಕೇಳಿದರೆ ನಮ್ಮ ಆ ದೇಹದ ಅವಧಿ ಮುಗಿದು ಹೋಗಿದ್ರೂ ಸಹ ಆ ಕರ್ಮ ಕೊಡುವಂತಹ ಫಲದ ಅವಧಿ ಮುಗಿದಿರೋದಿಲ್ಲ ಅದು ನಮ್ಮ ಅಕೌಂಟಲ್ಲಿ ಜಮಾ ಹಾಕ್ಕೊಂಡೇ ಇರ್ತದೆ ಹಾಗಾಗಿ ಆ ಜಮಾ ಆಗಿ ಉಳಿದಂತಹ ಪುಣ್ಯವನ್ನು ಅನುಭವಿಸೋದಕ್ಕೆ ಅದಕ್ಕೆ ತಕ್ಕ ಹಾಗೆ ಮತ್ತ್ ಪುನಃ ಜನ್ಮವನ್ನು ಎತ್ತುತ್ತಾನೆ ಹಾಗಾಗಿ ನಾವು ಎಲ್ಲಿಯವರೆಗೆ ಕಾಮ್ಯಕರ್ಮವನ್ನು ಮಾಡ್ತಾನೆ ಇರ್ತೇವೋ ಅಲ್ಲಿವರೆಗೆ ಫಲ ಸಂಗ್ರಹ ಆಗ್ತಾನೇ ಇರ್ತದೆ ಸಂಗ್ರಹವಾದಂಥ ಕಾಮ್ಯಕರ್ಮ ಫಲ ಕೊಟ್ಟೇ ಕೊಡ್ತದೆ ನಾಭುಕ್ತಂ ಕ್ಷೀಯತೆ ಕರ್ಮ ಅದನ್ನು ಅನುಭವಿಸದೆ ಅದು ಕ್ಷಯ ಆಗೋದೇ ಇಲ್ಲ ಹಾಗಾಗಿ ಪುನಃ ಆತ ಜನ್ಮ ಎತ್ತಲೇಬೇಕು ಹಾಗಾಗಿ ಕರ್ಮದಿಂದಲೇ ದೇಹ ಅಂದರೆ ದೇಹಕ್ಕೆ ಕಾರಣ ಕರ್ಮ ಆಯಿತು ಕರ್ಮವನ್ನಾದರೂ ಯಾಕೆ ಮಾಡ್ತೇವೆ ನಿಲ್ಲೋದಿಲ್ಲ ಅದಕ್ಕೆ ಕರ್ಮವನ್ನು ಮಾಡೋದಕ್ಕೆ ಕಾರಣ ನಮಗೆ ರಾಗ ಮತ್ತು ದ್ವೇಷ ರಾಗ ಅಂದರೆ ರಾಗ ಅಂದರೆ ಏನು ರಾಗ ಅಂದರೆ ಸಂಗೀತದ ಯಾವುದೋ ರಾಗ ಅಲ್ಲ ರಾಗ ಅಂದರೆ ಏನು ನೋಡಿ ರಾಗ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ ಅದರ ಹಿಂದೆ ಅನು ಎನ್ನುವಂಥ ಒಂದು ಉಪಸರ್ಗ ಸೇರಿಸ್ಬಿಟ್ರೆ ಅರ್ಥ ಆಗತ್ತೆ ಅನುರಾಗ ಅಂದರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಇರುವಂತಹ ಮತ್ತೆ ಪುನಃ ಪ್ರೀತಿ ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ ಅಭಿಮಾನ ಹಾಗಾಗಿ ನಾವು ಯಾವುದೇ ಕರ್ಮ ಮಾಡಬೇಕಿದ್ರೆ ನಮಗೊಂದು ಅಭಿಮಾನ ಇರುತ್ತೆ ಅಂಟುವಿಕೆ ಇರುತ್ತೆ ಈ ಕರ್ಮ ಮಾಡಿದರೆ ನನಗೆ ಇಂಥದ್ದು ಸಿಗ್ತದೆ ಪ್ರತಿದಿನವೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಇಂಥದ್ದು ಸಿಗ್ತದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಮಾಡಬೇಕು ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಕೇಳಿದರೆ ಅದನ್ನು ಪಾರಾಯಣ ಮಾಡಿದ್ದಕ್ಕೆ ಇಷ್ಟುದ್ದ ಸಂಕಲ್ಪ ಹೇಳ್ತೇವೆ ನಾವು ಅಲ್ವಾ ಆ ಸಂಕಲ್ಪ ಮಾಡಿದ ತಕ್ಷಣ ಅದೇನಾಗುತ್ತೆ ಕೇಳಿದರೆ ಕರ್ಮದ ಫಲ ನಮಗೆ ಜಮಾ ಆಗ್ತಾ ಇರ್ತದೆ ನಮ್ಮ ಅಕೌಂಟಲ್ಲಿ ಹಿಂದಿನ ಕರ್ಮ ಯಾವುದು ಬಾಕಿ ಉಳಿದೇ ಇದ್ದರೆ ತಕ್ಷಣ ಫಲ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಿಲ್ಲದೆ ಇದ್ದರೆ ಫಲ ಕೊಡೋದೇನಾಗುತ್ತೆ ನಿಧಾನವಾಗುತ್ತೆ ಆ ನಿಧಾನ ಆಗೋಷ್ಟೊತ್ತಿಗೆ ಏನಾಗುತ್ತೆ ಈ ಶರೀರ ಹೋಗಿರುತ್ತೆ ಇನ್ನೊಂದು ಶರೀರ ಬಂದಾಗ ಅದು ಫಲ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ ಹಾಗಾಗಿ ದೇಹ ಬರುವುದಕ್ಕೆ ಕಾರಣ ಕರ್ಮ ಕರ್ಮವನ್ನು ಮಾಡೋದಕ್ಕೆ ರಾಗ ಅನುರಾಗ ಕೆಲವನ್ನು ನಾವು ಪ್ರೀತಿಸಿ ಮಾಡ್ತೇವೆ ಕೆಲವನ್ನು ದ್ವೇಷದಿಂದ ಮಾಡ್ತೇವೆ ದ್ವೇಷದಿಂದ ಅಂದರೆ ಕೆಲವು ವಾಮಾಚಾರಾದಿ ಕರ್ಮಗಳನ್ನು ಮಾಡ್ತೇವೆ ಅಲ್ವಾ ಅದನ್ನೆಲ್ಲ ಪ್ರೀತಿಯಿಂದ ಮಾಡ್ತಾ ಇರೋ ಯಾರಾದ್ರೂ ಯಾರೋ ಒಬ್ಬರು ಹಾಳಾಗಲಿ ಎನ್ನುವಂಥ ಉದ್ದೇಶದಿಂದ ಈ ಉದ್ದೇಶದಿಂದಲೂ ಸಹ ಮಾಡೋರಿರ್ತಾರೆ ಹಾಗಾಗಿ ಕರ್ಮವನ್ನು ಮಾಡೋದಕ್ಕಿರುವಂಥದ್ದು ಎರಡೇ ಎರಡು ಕಾರಣ ಒಂದು ರಾಗ ಇನ್ನೊಂದು ದ್ವೇಷ ಹಾಗಾಗಿ ಕರ್ಮಕ್ಕೆ ಕಾರಣ ರಾಗದ್ವೇಷಗಳು ಈ ರಾಗದ್ವೇಷಕ್ಕಾದರೂ ಏನು ಕಾರಣ ಅಂದರೆ ನಮಗೆ ಆ ರಾಗದ್ವೇಷದ ಬಗ್ಗೆ ಕೆಲವು ಸಲ ಪ್ರೀತಿಯಾಗ್ತದೆ ಕೆಲವು ಜನರನ್ನು ದ್ವೇಷ ಮಾಡಿದರೆ ನಮಗೆ ಸಂತೋಷ ಮತ್ತು ಕೆಲವು ಜನರನ್ನು ಪ್ರೀತಿಸಿದರೆ ನಮಗೆ ಸಂತೋಷ ಹಾಗಾಗಿ ಅದಕ್ಕೆ ಕಾರಣ ಅಭಿಮಾನ ಅಂತ ಸರಿ ಈ ಅಭಿಮಾನಕ್ಕಾದರೂ ಅಂದರೆ ಅಟ್ಯಾಚ್ಮೆಂಟಿಗೆ ಅಂಟಿಸಿಕೊಳ್ಳುವುದಕ್ಕಾದರೂ ಏನು ಕಾರಣ ಅಂದರೆ ಅಲ್ಲಿಗೆ ಬಂತು ಮಹತ್ಮನಃ ಅದಕ್ಕೆ ಕಾರಣ ವಿವೇಕಾಭಾವ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡೋದಕ್ಕೆ ಆಗದೇ ಇರುವ ಸ್ಥಿತಿ ಸರಿ ಈ ವಿವೇಕಾಭಾವಕ್ಕಾದರೂ ಏನು ಕಾರಣ ಅಂದರೆ ಅಜ್ಞಾನ ಅಲ್ಲಿಗೆ ಏನು ಹೇಳುವಂಗಾಯಿತು ಸಲ ಪೂರ್ತಿ ನೋಡ್ಕೊಂಡು ಹೋಗ್ಬೋಣ ದುಃಖಕ್ಕೆ ಕಾರಣ ಶರೀರ ಶರೀರ ಬರುವುದಕ್ಕೆ ಕಾರಣ ಕರ್ಮ ಕರ್ಮವನ್ನು ಮಾಡೋದಕ್ಕೆ ಕಾರಣ ರಾಗದ್ವೇಷ ರಾಗದ್ವೇಷಕ್ಕೆ ಕಾರಣ ಅಭಿಮಾನ ಅಭಿಮಾನಕ್ಕೆ ಕಾರಣ ವಿವೇಕ ಭಾವ ಅಂದರೆ ಅವಿವೇಕ ಅವಿವೇಕಕ್ಕೆ ಕಾರಣ ಅಜ್ಞಾನ ಹಾಗಾಗಿ ಈ ದುಃಖದ ಕೋಟಲೆ ಹೋಗಬೇಕು ಅಂದರೆ ಏನು ಹೋಗಬೇಕು ಅಲ್ಲಿಗೆ ಮೂಲಭೂತವಾದಂತಹ ಈ ಅಜ್ಞಾನ ಎನ್ನುವಂತಹದ್ದು ಕಳೆದು ಹೋಗಬೇಕು ಈ ಅಜ್ಞಾನ ಕಳೆದು ಹೋದಾಗಲೇ ಮನುಷ್ಯನಿಗೆ ಆತ್ಯಂತಿಕವಾದಂತಹ ಶಾಂತಿ ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲದಕ್ಕೂ ಸಹ ಕಾರಣ ಅಜ್ಞಾನ ಅಂತ ಆದಮೇಲೆ ಮತ್ತು ಇಲ್ಲೂ ಮತ್ತು ಪುನಃ ಅಧ್ಯಾಸ ಉಂಟು ಈ ಅಜ್ಞಾನವನ್ನು ನಾವು ನಿವೃತ್ತಿ ಮಾಡಿಕೊಳ್ಳೋದಾದರೂ ಹೇಗೆ ಅದಕ್ಕೆ ತಾನೇ ಹೊರಟಿದ್ದಂಗೆ ಅಜ್ಞಾನ ನಿವೃತ್ತಿ ಹೇಗೆ ಅಂದರೆ ಅಜ್ಞಾನ ಕವಿದಿದೆ ಅಜ್ಞಾನ ಹೋಗಲಾಡಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಪುರೋಹಿತರನ್ನು ಕರೆಸಿ ಏನಾದರೂ ಶಾಂತಿ ಮಾಡಿಸ್ಕೊಳ್ಳೋಣ ಅಜ್ಞಾನ ನಿವೃತ್ತರ್ಥವಾದ ಶಾಂತಿ ಸದ್ಯ ಇನ್ನೂ ಯಾರೂ ಹುಟ್ಟಾಕಲಿಲ್ಲ ಅದನ್ನು ಹೊಸ 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 ಕರ್ಮಗಳೆಲ್ಲ ಹುಟ್ಟುತ್ತಾ ಹಾಗಾಗಿ ಅಜ್ಞಾನ ನಿವೃತ್ತಿ ಶಾಂತಿ ಅಥವಾ ಒಂದು ನವಗ್ರಹ ಹೋಮ ಮಾಡಿಸುವ ನಿವಾರಣೆ ಆಗ್ತದೆಯಾ ಆಗೋದಿಲ್ಲ ಒಂದು ಉದಾಹರಣೆ ಕೊಡ್ತೇನೆ ಒಂದು ದೊಡ್ಡ ಪರ್ವತ ಉಂಟು ಆ ಪರ್ವತದ ಮಡಿಲಲ್ಲಿ ಒಂದು ದೊಡ್ಡ ಗವಿ ಇದೆ ಆ ಗವಿಯಲ್ಲಿ ಎಷ್ಟೋ ವರ್ಷಗಳಿಂದ ಅನಾದಿ ಕಾಲದಿಂದ ಕತ್ತಲು ಕವಿದು ಬಿಟ್ಟಿದೆ ಈಗ ಆ ಕತ್ತಲು ಹೋಗಬೇಕು ಅಂದರೆ ನಾವು ಹೊರಗಡೆಯಿಂದ ನಿಂತು ಏನೇ ಹೋಮ ಹವನ ಯಜ್ಞ ಯಾಗ ಮಾಡಿದ್ರು ಸಹ ಆ ಕತ್ತಲು ನಿವೃತ್ತಿಯಾಗತ್ತಾ ಆಗೋದಿಲ್ಲ ಹಾಗಿದ್ರೆ ಅದಕ್ಕಿರುವಂತಹ ಏಕೈಕ ಉಪಾಯ ಅಂದರೆ ಏನು ಅಂದರೆ ಅಲ್ಲಿ ಬೆಳಕನ್ನು ಹಾಯಿಸಬೇಕು ನೀವು ಬೆಳಕು ಒಂದನ್ನು ಹಾಯಿಸಿದರೆ ಇನ್ಯಾವುದನ್ನು ಮಾಡುವ ಅವಶ್ಯಕತೆ ಇಲ್ಲ ಬೆಳಕು ಒಂದನ್ನು ಹಾಯಿಸದೆ ನೀವು ಇನ್ನೇನನ್ನೇ ಮಾಡಿದರೂ ಸಹ ಕವಿದ ಕತ್ತಲು ಹೋಗುವುದಿಲ್ಲ ಹಾಗಾಗಿ ಈ ಗವಿ ಯಾವುದು ಈ ಶರೀರವೇ ಒಂದು ಗವಿ ಮತ್ತು ಇಲ್ಲೂ ಕವಿದ ಕತ್ತಲು ಅಂದರೆ ಯಾವುದು ನಮ್ಮ ಅಜ್ಞಾನವೇ ಕತ್ತಲು ಈ ಕತ್ತಲ ನಿವೃತ್ತಿಗೆ ಏನು ಬೇಕು ಹೇಳಿದರೆ ಅಧ್ಯಾತ್ಮ ಗ್ರಂಥಗಳ ಅಧ್ಯಯನ ಎನ್ನುವಂಥ ದೀಪವನ್ನು ಒಳಕ್ಕೆ ಹಾಯಿಸಬೇಕು ಆಗ ಮಾತ್ರ ಆ ಕತ್ತಲೇನಾಗತ್ತೆ ನಿವಾರಣೆ ಆಗ್ತದೆ ಇಷ್ಟು ಹೇಳಿ ಆದಮೇಲೆ ನಿಮಗೆ ಇನ್ನೊಂದು ಸಂಶಯ ಬರ್ತದೆ ಹಾಗಿದ್ದರೆ ಈ ದೀಪದ ಬೆಳಕು ಬಂದ ಮೇಲೆ ಆ ಕತ್ತಲು ಎಲ್ಲಿ ಹೋಯಿತು ನಾವು ಕತ್ತಲು ಹೋಯ್ತು ಅಂತ ಹೇಳ್ತೇವೆ ಇನ್ನು ಮುಂದಕ್ಕೆ ಹೋಗಿ ವಿಚಾರ ಮಾಡ್ಬೇಕಲ್ವಾ ಕತ್ತಲು ಎಲ್ಲಿ ಹೋಯ್ತು ಸ್ವಲ್ಪ ವಿಚಾರ ಮಾಡಿ ಹೌದು ಕತ್ತಲು ಹೋಗೋದಕ್ಕೆ ಅದು ಇದ್ರಲ್ವ ಹೋಗೋದು ಯಾಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಆ ಉದಾಹರಣೆ ಕೊಟ್ಟ ನಿಮಗಿದು ಸ್ಪಷ್ಟ ಆಗುತ್ತೆ ಇನ್ನೂ ಸಹ ಸಂಜೆಯ ಮಬ್ಬುಗತ್ತಲೆ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ದಾರಿಯಲ್ಲಿ ಹಗ್ಗ ಬಿದ್ದಿದೆ ಹಾವು ಕಂಡಿತು ನಿಮಗೆ ಹಾಂ ಈಗ ಹಾವು ಕಂಡಿತು ಯಾರೋ ಒಬ್ಬ ಆತ ಬಂದು ಬೆಳಕು ಹಾಯಿಸಿದ ಹಗ್ಗ ಅಂತ ಗೊತ್ತಾಯಿತು ಹಗ್ಗ ಅಂತ ಗೊತ್ತಾದ ಮೇಲೆ ಏನಿಲ್ಲ ಹಾವಿಲ್ಲ ಅಲ್ವಾ ಹಾಗಿದ್ರೆ ಈವರೆಗೆ ಅಲ್ಲಿ ತೋರ್ತಾ ಇದ್ದಂಥ ಹಾವು ಎಲ್ಲೋ ಹೋಯಿತು ಹೋಗೋದಕ್ಕೆ ಇದ್ರಲ್ವಾ ಅದೊಂದು ಅಭಾವ ವಸ್ತು ಅಲ್ವಾ ಹಾಗೆಯೇ ಈ ಅಜ್ಞಾನ ಎನ್ನುವಂಥದ್ದು ತಮಸ್ಸು ಎನ್ನುವಂಥದ್ದು ಅಭಾವ ವಸ್ತು ಆದ್ದರಿಂದ ಅದು ಬೆಳಕಿಲ್ಲದ ಸ್ಥಳದಲ್ಲಿ ತೋರ್ತಾ ಇರುತ್ತೆ ಅಷ್ಟೇ ಹೊರತು ಸಹ ನಿರಂತರವಾಗಿ ಇರುವುದಿಲ್ಲ ಅಂದರೆ ಅದು ನಮ್ಮ ಸಹಜ ಸ್ವಭಾವ ಅಲ್ಲ ಯಾವುದು ಅಜ್ಞಾನ ಆದ್ದರಿಂದ ಹೇಗೆ ಹಗ್ಗದಲ್ಲಿ ತೋರುವ ಹಾವು ಹಾವೇ ಅಲ್ಲ ನಿಜವಾದ ಹಾವೇ ಅಲ್ಲವೋ ಹಾಗೆ ಈ ಕತ್ತಲು ನಮ್ಮ ನಿಜವಾದ ಕತ್ತಲಲ್ಲ ಇದು ನಮ್ಮ ಅಜ್ಞಾನದಿಂದಾಗಿ ಈ ಅಜ್ಞಾನ ನಮ್ಮಲ್ಲಿ ಇದ್ದದ್ರಿಂದ ನಮಗೆ ನಾನು ಪರಮಾತ್ಮನಲ್ಲ ಅಂತ ನಮಗೆ ಅನ್ನಿಸ್ತಾ ಉಂಟು ಹಾಗಾಗಿ ಯಾವಾಗ ಇದರ ನಿವೃತ್ತಿ ಆಗತ್ತೋ ಅಂದರೆ ಬೆಳಕನ್ನು ಹಾಯಿಸಿದಾಗ ಅದು ನಿವೃತ್ತಿ ಆಗತ್ತೆ ಆಗ ಮನುಷ್ಯ ಸ್ವಸ್ವರೂಪದಲ್ಲಿ ನಿಲ್ತಾನೆ ಅದನ್ನೇ ಶಾಸ್ತ್ರದ ನೆಲೆಯಲ್ಲಿ ಮೋಕ್ಷ ಅಂತ ಕರೀತಾರೆ ಇದನ್ನೇ ಜ್ಞಾನ ದೇವತು ಕೈವಲ್ಯಂ ಜ್ಞಾನೇನ ಸದೃಶಂ ಈ ಎಲ್ಲ ವಾಕ್ಯಗಳು ಇದನ್ನೇ ಹೇಳ್ತವೆ ಜ್ಞಾನದಿಂದಲೇ ಮೋಕ್ಷವೇ ಅಷ್ಟೇ ಹೊರತು ಇನ್ಯಾವುದರಿಂದಲೂ ಅಲ್ಲ ಹಾಗಿದ್ರೆ ಇಂತಹ ಮೋಕ್ಷ ಅಂದರೆ ಜ್ಞಾನವೇ ಮೋಕ್ಷ ಜ್ಞಾನ ಬೇರೆ ಅಲ್ಲ ಮತ್ತು ಮೋಕ್ಷ ಬೇರೆ ಅಲ್ಲ ಎರಡು ಒಂದೇ ಜ್ಞಾನದ ನೆಲೆಯಲ್ಲಿ ನಿಲ್ಲುವುದಕ್ಕೆ ಮೋಕ್ಷ ಮೋಕ್ಷ ಅಂದರೆ ಈ ಸಂಸಾರದಿಂದ ಬಿಡುಗಡೆ ಜ್ಞಾನ ಬಂದವನಿಗೆ ದೇಹ ಸಂಸಾರದಲ್ಲಿ ಇದ್ರೂ ಸಹ ಅವನು ಇದರಿಂದ ಏನಾಗಿರ್ತಾನೆ ಮುಕ್ತನಾಗಿ ಇರ್ತಾನೆ ಮುಕ್ತ ಅಂದರೂ ಒಂದೇ ಮೋಕ್ಷವನ್ನು ಪಡೆದವನು ಅಂದ್ರೂ ಒಂದೇ ಹಾಗಿದ್ರೆ ಈ ಮೋಕ್ಷ ಎನ್ನುವಂಥದ್ದು ಇದು ಇನ್ಯಾವುದರಿಂದಲೂ ಪಡ್ಕೊಳ್ಳಿಕ್ಕಾಗೋದಿಲ್ವಾ ಅಂದರೆ ಇನ್ಯಾವುದರಿಂದಲೂ ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಈ ಕುಂಬಾರ ಮಣ್ಣಿನಿಂದ ಮಡಕೆ ಮಾಡ್ತಾನಲ್ಲ ಹಾಗೆ ಈ ಮೋಕ್ಷವನ್ನು ನಾವು ಇನ್ಯಾವುದರಿಂದಲೋ ನಿರ್ಮಾಣ ಮಾಡಿಕೊಳ್ಳಿಕ್ಕಾಗೋದಿಲ್ವಾ ಅಂದರೆ ಶಾಸ್ತ್ರಕಾರರು ಹೇಳ್ತಾರೆ ಅದು ಅಂದರೆ ಮೋಕ್ಷ ಉತ್ಪಾದ್ಯ ಅಲ್ಲ ಅಂದರೆ ಇನ್ಯಾವುದ್ರದ್ದು ಕಾರ್ಯ ಅಲ್ಲ ಮಡಿಕೆ ಆಗಬೇಕಿದ್ರೆ ಮಡಿಕೆ ಹಿಂದೆ ಏನಿರಬೇಕು ಮಣ್ಣಿರಬೇಕು ಆ ಮಡಿಕೆ ಎನ್ನುವಂಥ ಕಾರ್ಯರೂಪ ಬಂದಾಗ ಅದಕ್ಕೆ ಉತ್ಪಾದ್ಯ ಅಂತ ಹೆಸರು ಯಾಕೆಂದರೆ ಅದು ಉತ್ಪಾದಿತವಾದದ್ದು ಹಾಗೆ ಮೋಕ್ಷ ಉತ್ಪಾದ್ಯ ಅಲ್ಲ ಯಾಕೆ ಮೋಕ್ಷ ಉತ್ಪಾದ್ಯ ಅಲ್ಲ ಅಂದರೆ ಯಾವುದು ಉತ್ಪಾದ್ಯ ಆಗಿರುತ್ತೋ ಉತ್ಪಾದಿತವಾಗಿರುತ್ತೋ ಅದು ಅದೇ ರೂಪದಲ್ಲಿ ಇರುವುದಿಲ್ಲ ಹಾಗಾಗಿ ಮೋಕ್ಷವನ್ನು ಉತ್ಪಾದ್ಯ ಅಂತ ಒಪ್ಪಿಕೊಂಡ್ರೆ ನಮಗೆ ಸಿಕ್ಕ ಮೋಕ್ಷ ಮುಂದೆ ಒಂದು ದಿನ ಅದು ನಾಶವಾಗತ್ತೆ ಅಂತ ಒಪ್ಕೊಂಡ ಹಾಗೆ ನಾಶ ಆಗುವ ಮೋಕ್ಷ ಯಾರಿಗಿರಬೇಕು ಇಷ್ಟೆಲ್ಲ ಕಷ್ಟಪಟ್ಟು ವಿಚಾರ ಮಾಡೋದು ನಮಗೆ ಶಾಶ್ವತವಾದದ್ದು ಬೇಕು ಅಂತ ತಾನೆ ಹಾಗಾಗಿ ಮೋಕ್ಷ ಉತ್ಪಾದ್ಯ ಅಲ್ಲ ಮೋಕ್ಷ ಉತ್ಪಾದ್ಯ ಅಲ್ಲ ಅಂತ ಯಾಕೆ ಹೇಳ್ತಾರೆ ಕೇಳಿದರೆ ಉತ್ಪಾದ್ಯ ಅಂದ ತಕ್ಷಣ ಅದಕ್ಕೊಂದು ಕ್ಷಣಿಕತ್ವ ಅನ್ನೋದು ಬರ್ತದೆ ಹಾಗಾಗಿ ಮೋಕ್ಷ ಉತ್ಪಾದ್ಯ ಅಲ್ಲ ಅಷ್ಟಾದ ಮೇಲೆ ವಿಕಾರ್ಯವೂ ಅಲ್ಲ ವಿಕಾರ್ಯ ಅಂದರೆ ಒಂದನ್ನು ಇನ್ನೊಂದನ್ನಾಗಿ ಮಾಡಿಕೊಳ್ಳುವಂಥದ್ದು ಈಗ ಹಾಲಿಗೆ ರಾತ್ರಿ ಹೆಪ್ಪಾಕಿದಾಗ ಬೆಳಗ್ಗೆ ಏನಾಗ್ತದೆ ಅದು ಮೊಸರಾಗ್ತದೆ ಒಂದು ಇನ್ನೊಂದು ಆಗುವುದು ಹಾಗೆ ಮೋಕ್ಷವೂ ಸಹ ವಿಕಾರ್ಯ ಅಲ್ಲ ಇನ್ಯಾವುದರಿಂದಲೂ ಮೋಕ್ಷ ಬದಲಾವಣೆ ಆಗುವುದಲ್ಲ ಯಾಕೆ ಕೇಳಿದರೆ ಯಾವುದು ವಿಕಾರ ಬದಲಾವಣೆ ಅಂತ ಅದಕ್ಕೆ ನಿಜವಾದ ಅಸ್ತಿತ್ವ ಇಲ್ಲ ಯಾಕೆ ಅಂದರೆ ಮೊಸರು ಮೊಸರಾದದ್ದು ಮೊಸರಿನಿಂದ ಅಲ್ಲ ಹಾಲಿನಿಂದ ಹಾಗಾಗಿ ಅದಕ್ಕೆ ಎಲ್ಲಿ ವಿಕಾರತ್ವ ಅನ್ನೋದು ಬರುತ್ತೋ ಅದಕ್ಕೆ ಮತ್ತೆ ಅಶಾಶ್ವತತ್ವ ಅಂದರೆ ಅದೊಂದು ಶಾಶ್ವತ ಅಲ್ಲದ್ದು ಎನ್ನುವಂಥದ್ದು ಬರುತ್ತೆ ಹಾಗಾಗಿ ಮೋಕ್ಷವೂ ಸಹ ಶಾಶ್ವತ ಅಲ್ಲ ಅಂತ ಆಗಿಬಿಡುತ್ತದೆ ಈ ಉತ್ಪಾದ್ಯ ಮತ್ತು ವಿಕಾರ ಹತ್ತಿರ ಎರಡು ಒಂದೇ ಅರ್ಥವನ್ನು ಕೊಡುವಂಥವುಗಳು ಮತ್ತೆ ಮೋಕ್ಷ ಎನ್ನುವಂಥದ್ದು ಆಪ್ಯವೂ ಅಲ್ಲ ಅಂತ ಆಪ್ಯ ಅಂದರೆ ಹೋಗಿ ಪಡೆಯುವಂಥದ್ದು ಈಗ ನನಗೆ ಯಾವುದೋ ಒಂದು ವಸ್ತು ಬೇಕು ಆ ವಸ್ತುವನ್ನು ತರೋದಕ್ಕೆ ನಾನು ಗಾಂಧಿ ಬಜಾರಕ್ಕೆ ಹೋಗ್ತೇನೆ ಅಲ್ಲಿ ಹೋಗಿ ಆ ವಸ್ತುವನ್ನು ಪಡ್ಕೊಂಡಾಗ ಆ ವಸ್ತು ಏನಾಯಿತು ಆಪ್ಯ ಹೀಗೆ ಮೋಕ್ಷವೂ ಸಹ ನಾವು ಹೋಗಿ ಪಡೆದುಕೊಳ್ಳುವಂತಹದ್ದು ಅಲ್ಲ ಹೋಗಿ ಪಡೆದುಕೊಳ್ಳುವುದು ಅಂತ ಒಪ್ಪಿಕೊಂಡ್ರೆ ಏನಾಗುತ್ತೆ ಮೋಕ್ಷ ಎನ್ನುವಂತಹದ್ದು ನಮ್ಮ ಸಹಜ ಸ್ವಭಾವ ಅಲ್ಲ ಅದು ಇಲ್ಲಿಲ್ಲ ಇನ್ನೆಲ್ಲೋ ಸಿಗುವಂತಹದ್ದು ಅಂತ ಇನ್ನೆಲ್ಲೋ ಸಿಗುವಂತಹದ್ದು ಅಂದರೆ ಮತ್ತ ಸಿಕ್ಕಿದ್ದು ಏನಾಗಬೇಕು ಕಳೆದು ಹೋಗಬೇಕು ಒಂದು ದಿವಸ ಹಾಗಾಗಿ ಶಾಸ್ತ್ರದ ನೆಲೆಯಲ್ಲಿ ಮೋಕ್ಷ ಎನ್ನುವಂತಹದ್ದು ಆಪ್ಯವೂ ಅಲ್ಲ ಎನ್ನುವಂಥ ಮಾತು ಇಷ್ಟಾದ ಮೇಲೆ ಮೋಕ್ಷ ಎನ್ನುವಂಥದ್ದು ಸಂಸ್ಕಾರಿಯವೂ ಅಲ್ಲ ಸಂಸ್ಕಾರಿಯ ಅಂದರೆ ಏನು ನಾವು ಸಂಸ್ಕಾರ ಕೊಡೋದು ಸಂಸ್ಕಾರ ಕೊಡೋದು ಅಂತ ಹೇಳ್ತೇವಲ್ಲ ಸಂಸ್ಕಾರಿಯ ಅಂದರೆ ಏನು ಸಂಸ್ಕಾರವನ್ನು ಕೊಟ್ಟಿದ್ದು ಸಂಸ್ಕಾರ್ಯ ಸಂಸ್ಕೃತವಾದದ್ದು ಸಂಸ್ಕಾರ್ಯ ಅಂದರೆ ಒಂದು ವಸ್ತುವಿನಲ್ಲಿ ಇಲ್ಲದೇ ಇರುವ ಹೊರಗಿನ ಗುಣವನ್ನು ನಾವು ಆರೋಪ ಮಾಡಿದಾಗ ಅದಕ್ಕೆ ಅಂಟಿಸಿದಾಗ ಅದು ಸಂಸ್ಕಾರ್ಯ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಒಂದು ಮಗು ಪೆನ್ಸಿಲಲ್ಲಿ ಒಂದು ಚಿತ್ರವನ್ನು ಬಿಡಿಸುತ್ತೆ ಪೆನ್ಸಿಲಲ್ಲಿ ಬರೆದಾಗಲೂ ಅದು ಆನೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ ಆದರೆ ಅದಕ್ಕೆ ಬಣ್ಣ ತುಂಬಿದಾಗ ಏನಾಯಿತು ಅದು ಸಂಸ್ಕಾರ್ಯ ಅಲ್ಲಿಗೆ ಅಲ್ಲಿ ಏನು ಹೇಳಿದಂಗಾಯಿತು ಅಂದರೆ ಆ ಆನೆ ಅಂತ ಯಾವುದಿತ್ತಲ್ಲ ಆ ಬಣ್ಣ ಎನ್ನುವುದು ಅದರ ಸಹಜ ಸ್ವಭಾವ ಅಲ್ಲ ಹಾಗೆಯೇ ಮೋಕ್ಷ ಎನ್ನುವಂಥದ್ದು ಸಂಸ್ಕಾರ್ಯ ಅಂತ ಒಪ್ಪಿಕೊಂಡ್ರೆ ನಾವು ನೀವು ಅಪೇಕ್ಷೆ ಪಡುವಂಥ ಮೋಕ್ಷದಲ್ಲಿ ಮೂಲತಃ ಏನು ಆನಂದ ಇರಬೇಕೋ ಆ ಆನಂದ ಇಲ್ಲ ಅಂತ ಒಪ್ಪಿಕೊಂಡು ಆನಂದ ಇಲ್ಲದೆ ಇರುವಂಥ ಮೋಕ್ಷ ಯಾರಿಗಬೇಕು ನಮ್ಮ ಸಂಸಾರವೇ ವಾಸಿ ಅಲ್ವಾ ಹಾಗಾಗಿ ಮೋಕ್ಷ ಎನ್ನುವಂಥದ್ದು ಅದು ಏನೇನಲ್ಲ ಉತ್ಪಾದ್ಯ ಅಲ್ಲ ಮತ್ತು ವಿಕಾರ್ಯ ಅಲ್ಲ ಮತ್ತು ಆಪ್ಯವೂ ಅಲ್ಲ ಮತ್ತು ಸಂಸ್ಕಾರ್ಯವೂ ಅಲ್ಲ ಹಾಗಿದ್ರೆ ಮೋಕ್ಷ ಅಂದರೆ ಏನು ಮೋಕ್ಷ ಅಂದರೆ ಅದು ಸಹಜವಾದ ಆನಂದದ ಸ್ಥಿತಿ ನಮ್ಮ ಜೀವನದಲ್ಲಿ ಯಾವತ್ತಾರು ಅನುಭವಕ್ಕೆ ಬರುತ್ತೋ ಅಂದರೆ ನಮಗೆ ಮೋಕ್ಷದ ಅನುಭವ ಇಲ್ಲ ಆದರೆ ಅದ್ರ ಹತ್ತತ್ರ ಹೋದಾಗ ಆಗುವ ಅನುಭವ ಆಗುತ್ತೆ ನಮಗೆ ಅಂದರೆ ಅಲ್ಲಿ ಹೋದಾಗ ನಮಗೆ ನಿಜವಾದ ನಮ್ಮ ಪರಿಚಯ ಆಗುತ್ತೆ ನಮ್ಮ ಪರಿಚಯ ನಿಜವಾಗಿಯೂ ಸಹ ಆನಂದ ಸ್ವರೂಪವೇ ನಮ್ಮ ಪರಿಚಯ ಅದೇ ನಮ್ಮ ನಿಜವಾದ ರೂಪ ಅಂತ ಹಾಗಾಗಿ ಮೋಕ್ಷದಲ್ಲಿ ಏನಿಲ್ಲ ದುಃಖ ಇಲ್ಲ ನೋವಿಲ್ಲ ಕಷ್ಟ ಇಲ್ಲ ಅದು ನಿರಂತರ ಆನಂದದ ಸ್ವರೂಪ ಅದಕ್ಕೋಸ್ಕರಲೇ ಅದನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ನೀನು ಸುಖವನ್ನು ಬಯಸ್ತೀಯೇ ಆದರೆ ಯಾವುದರಿಂದ ನಿಜವಾದ ಸುಖ ಸಿಗತ್ತೋ ಅದು ಗೊತ್ತಿಲ್ಲದೆ ಇನ್ನು ಯಾವ್ಯಾವದ್ರಲ್ಲೋ ಸುಖ ಸಿಗತ್ತೆ ಅಂತ ನೀನು ಅಂದ್ಕೊಂಡಿದ್ದೆ ಇದೇ ಅಧ್ಯಾಸ ಇದೇ ಅನ್ಯಥಾ ಜ್ಞಾನ ಮೋಕ್ಷದಲ್ಲಿ ದುಃಖ ಇದ್ದಿದ್ದಿದ್ರೆ ಕಷ್ಟ ಇದ್ದಿದ್ದರೆ ಯಾರೂ ಮೋಕ್ಷವನ್ನು ಪಡೆಯೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಮೋಕ್ಷದಲ್ಲಿ ಯಾಕೆ ಸಮಾಧಿಯಲ್ಲಿಯೇ ದುಃಖದ ಲೇಷ ತುಂಬನೇ ಕಡಿಮೆ ಅಂತ ಸುಷುಪ್ತಿಯಲ್ಲಿ ನಾವು ಅನುಭವಿಸ್ತೇವೆ ನಮ್ಮ ನಿಜವಾದಂಥ ರೂಪ ಆನಂದ ಸ್ವರೂಪವೇ ಆದದ್ದರಿಂದ ನಮಗೆ ನಿದ್ದೆಯಲ್ಲಿ ಎಲ್ಲಿಲ್ಲದ ಸುಖದ ಅನುಭವ ಆಗುತ್ತೆ ಆತ್ಮನಿಗೆ ನಿಜವಾಗಿಯೂ ಕಷ್ಟ ಅನ್ನೋದೇ ಅವನ ಸ್ವರೂಪ ಆದದ್ದಿದ್ದರೆ ಸುಷುಪ್ತಿಯಲ್ಲಿಯೂ ಅಂದರೆ ಗಾಢ ನಿದ್ರೆಯಲ್ಲೂ ಸಹ ಅವನಿಗೆ ಏನಾಗಬೇಕಿತ್ತು ಕಷ್ಟದ ಅನುಭವ ಆಗಬೇಕಿತ್ತು ಆದರೆ ಗಾಢ ನಿದ್ರೆಯಲ್ಲಿ ಯಾರಿಗಾದರೂ ನೋವಿರುತ್ತಾ ಕಷ್ಟ ಆಗತ್ತಾ ನಿರಂತರ ಸುಖ ಇರುತ್ತೆ ಅದಕ್ಕಿಂತಲೂ ಮಿಗಿಲಾದದ್ದು ಸಮಾಧಿಯ ಸುಖ ಅದಕ್ಕಿಂತಲೂ ಮುಂದಿರೋದು ಜ್ಞಾನದ ಸ್ಥಿತಿ ಹೀಗೆ ಆ ಸುಷುಪ್ತಿಯಲ್ಲಿ ಮತ್ತು ಸಮಾಧಿಯಲ್ಲಿ ಮತ್ತು ಜ್ಞಾನದ ಸ್ಥಿತಿಯಲ್ಲಿ ನಾವು ಆತ್ಮಸ್ವರೂಪವನ್ನು ತಿಳಿದಂಥವರು ಹೇಳ್ತಾರೆ ಏನು ಅಂದರೆ ಅಲ್ಲಿ ದುಃಖ ಇಲ್ಲ ನಿರಂತರ ಸುಖ ಅನ್ನೋದನ್ನು ಕೇಳಿ ತಿಳಿದಿದ್ದೇವೆ ಸುಷೃಪ್ತಿಯನ್ನು ನಾವು ಅನುಭವಿಸಿದ್ದೇವೆ ಮುಂದಿನದೆರಡು ನಮಗೆ ಗೊತ್ತಿಲ್ಲ ಹಾಗಾಗಿ ಈ ಆತ್ಮದ ನೆಲೆಯಲ್ಲಿ ಏನಿಲ್ಲ ಅದು ಖಂಡಿತವಾಗಿಯೂ ಸಹ ದುಃಖದ ಸ್ಪರ್ಶ ಇಲ್ಲದೇ ಇರುವಂಥದ್ದು ಹಾಗಾಗಿ ಅದು ಸ್ವಸ್ವರೂಪದಿಂದ ಮಾತ್ರ ಅಂದರೆ ಜ್ಞಾನದ ಅಜ್ಞಾನದ ನಿವೃತ್ತಿಯಿಂದ ಮಾತ್ರ ಪ್ರಾಪ್ತವಾಗುವಂಥದ್ದು ಅಷ್ಟು ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಈ ಶ್ಲೋಕಕ್ಕೆ ಸ್ವಲ್ಪ ಸ್ಪರ್ಶ ಮಾಡಿಬಿಡೋಣ ಅರ್ಜುನನ ದುಃಖಕ್ಕೆ ಕಾರಣ ಏನು ಶೋಕ ಮೋಹ ಅಷ್ಟು ಹಿನ್ನೆಲೆಯಲ್ಲಿ ಅಶೋಚಾನ್ ಅನ್ವಶೋಚಸ್ತ್ವ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ ಶೋಕಿಸಬಾರದವರ ಬಗ್ಗೆ ನೀನು ಶೋಕಿಸ್ತಾ ಇದ್ದೀಯ ಮತ್ತು ಪ್ರಜ್ಞಾವಾದವನ್ನು ಪಂಡಿತರಂತೆ ನೀನು ಮಾತನಾಡ್ತಾ ಇದ್ದೀಯ ಪಂಡಿತರು ಅಂದರೆ ಯಾರು ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ನಿಂದ ಪಂಡಿತರು ಅಂತ ಸರ್ಟಿಫಿಕೇಟ್ ಪಡೆದವರು ಪಂಡಿತರ ಇವರು ಪಂಡಿತರಲ್ಲ ಭಾಷ್ಯಕಾರ ವಿವರಣೆ ಕೊಡ್ತಾರೆ ಪಂಡಾ ಆತ್ಮವಿಷಯೀ ಬುದ್ಧಿ ತದ್ ಅಸ್ತೀತಿ ಪಂಡಿತ ಅಂದರೆ ಪಂಡಿತ ಅನ್ನೋದಕ್ಕೆ ಅರ್ಥ ಆತ್ಮಜ್ಞಾನಿ ಅಂತಲೇ ಅರ್ಥ ದುರ್ದೈವ ಅಂದರೆ ನಮಗೆಲ್ಲರಿಗೂ ಪಂಡಿತ ಎನ್ನುವಂಥ ಬೇಕು ಆದರೆ ಆ ಶಬ್ದ ಬೋಧಿಸುವ ಅರ್ಥ ಮಾತ್ರ ಬೇಡ ಹಾಗಾಗಿ ಪಂಡಿತ ಅಂದರೆ ನೀನು ಶೋಕಿಸಬಾರದವರ ಬಗ್ಗೆ ಶೋಕಿಸ್ತಾ ಇದ್ದೀಯೆ ಒಂದು ಕಡೆಯಿಂದ ಪಂಡಿತರಂತೆ ಮಾತನಾಡ್ತಾ ಇದ್ದೀಯ ಮತ್ತೆ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತೆ ಪಂಡಿತಾ ನೀನು ಪಂಡಿತನಲ್ಲ ನೀನು ಮೂರ್ಖ ನಿಜವಾದ ಪಂಡಿತರಾದವರು ಸತ್ತವರ ಬಗ್ಗೂ ಶೋಕಿಸುವುದಿಲ್ಲ ಬದುಕಿ ಉಳಿದವರ ಬಗ್ಗೂ ಶೋಕಿಸುವುದಿಲ್ಲ ಆಗ ತಾನೇ ನಾನು ಹೇಳಿದ್ದೆ ಸತ್ತವರ ಬಗ್ಗೆ ಶೋಚಿಸುವುದಿಲ್ಲ ಎನ್ನುವುದು ಸರಿ ಬದುಕುಳಿದವರ ಬಗ್ಗೆ ಯಾಕೆ ಶೋಚಿಸುವುದಿಲ್ಲ ಇನ್ನೂ ಬದುಕುಳಿದು ಬಿಟ್ಟಿದ್ದಾರೆ ಅಂತಲೇ ಅದು ಶೋಕವ ಅಂದರೆ ಹಾಗಲ್ಲ ಅದೊಂದು ದೃಷ್ಟಾಂತ ಪಂಡಿತರಾದವರು ಬದುಕಿ ಉಳಿದವರ ಬಗ್ಗೆ ಹೇಗೆ ದುಃಖ ಪಡುವುದಿಲ್ಲವೋ ಹಾಗೆ ಸತ್ತವರ ಬಗ್ಗೂ ಶೋಕಿಸುವುದಿಲ್ಲ ಈಗ ನೋಡಿ ಎಷ್ಟು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಬದುಕು ಉಳಿದವರ ಬಗ್ಗೆ ಯಾರೋ ದುಃಖ ಪಡ್ತಾರ ಅವರ ಬಗ್ಗೆ ಹೇಗೆ ದುಃಖ ಪಡುವುದಿಲ್ಲ ಸತ್ತವರ ಬಗ್ಗೂ ಸಹ ದುಃಖ ಪಡುವುದಿಲ್ಲ ಯಾಕೆ ದುಃಖ ಪಡುವುದಿಲ್ಲ ದುಃಖ ಪಡಬೇಕಲ್ವಾ ಅಂತ ಅರ್ಜುನನ ಪ್ರಶ್ನೆ ಯಾಕೆ ಕೇಳಿದರೆ ಈ ಭೀಷ್ಮ ದ್ರೋಣಾದಿಗಳು ನನಗೆ ಹಿರಿಯರು ಭೀಷ್ಮಾಚಾರ್ಯರು ಅಜ್ಜ ದ್ರೋಣಾಚಾರ್ಯರು ಗುರುಗಳು ಇಂಥವರು ಯುದ್ಧದಲ್ಲಿ ಸತ್ತರೆ ನಾನು ದುಃಖ ಪಡಬಾರ್ದ ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಸಾಮಾಜಿಕವಾದ ಕಲ್ಪನೆನಾರು ಬೇಡವ ನಮಗೆ ಒಂದು ಸಾಮಾಜಿಕವಾದ ಬಾಂಧವ್ಯದ ಪ್ರಜ್ಞೆ ಆ ಹಿನ್ನೆಲೆ ಎಲ್ಲರೂ ಸಹ ನಾವು ಅಳಬೇಕು ನಾನು ಅಳಬಾರ್ದ ಆಗ ಕೃಷ್ಣ ಕೇಳ್ತಾನೆ ಅಳಬೇಕಪ್ಪ ನಿನ್ನ ಅಜ್ಜ ನಿನ್ನ ಗುರುಗಳು ಇಂಥವ್ರ ಬಗ್ಗೆ ಅಳಬೇಕು ಆದರೆ ಅರ್ಜುನ ನನಗೆ ಇಲ್ಲೊಂದು ಸಂಶಯ ನಿನ್ನ ಅಜ್ಜ ಗುರುಗಳು ಅಂತೆಲ್ಲ ಹೇಳ್ತಿದ್ಯಲ್ಲ ನೀನಿಲ್ಲಿ ಯಾರನ್ನೇ ನಿನ್ನ ಅಜ್ಜ ಹೇಳೋದು ನೋಡು ಭೀಷ್ಮಾಚಾರ್ಯರು ಅಂತ ಹೇಳಬೇಕಿದ್ರೆ ನಮಗೆಲ್ಲರಿಗೂ ಕಾಣುವಂಥದ್ದು ಅವರ ಸ್ಥೂಲವಾದ ಶರೀರ ಈ ಸ್ಥೂಲವಾದ ಶರೀರವೇ ನಿನ್ನ ಅಜ್ಜನೋ ಅಥವಾ ಈ ಸ್ಥೂಲವಾದ ಜಡವಾದ ಶರೀರವನ್ನು ಚೇತನದಂತೆ ಯಾವುದೋ ಒಂದು ಪ್ರೇರೇಪಿಸ್ತಾ ಉಂಟಲ್ಲ ಅದರ ಒಳಗಡೆ ಇರುವಂಥ ಆತ್ಮವಸ್ತುವ ಯಾರು ನಿನ್ನ ಅಜ್ಜ ಹೇಗೆ ಅಂದರೆ ಇದು ಎರಡೂ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ ನೀನು ಇಲ್ಲಿ ನಿನ್ನ ಅಜ್ಜ ಅಂತ ಗುರುತಿಸುವುದು ಯಾವುದನ್ನು ಕರೆಂಟು ಮತ್ತು ಬಲ್ಬು ಎರಡು ಇದ್ದರೆ ಮಾತ್ರ ಏನಾಗ್ತದೆ ಬೆಳಕು ಎನ್ನುವಂತಹ ಕೆಲಸ ಆಗ್ತದೆ ಹಾಗೆಯೇ ಆತ್ಮವಸ್ತುವೂ ಇರಬೇಕು ಮತ್ತು ಈ ಜಡವಾದ ಶರೀರವೂ ಇರಬೇಕು ಇದೆರಡರ ಸಂಬಂಧದಿಂದ ನಿನಗೆ ಅವರ ಅಜ್ಜ ಈ ಎರಡರ ಸಂಬಂಧದಿಂದ ಅಂತ ಹೇಳಿದ್ರಿಂದಲೇ ಅದು ಬೇರೆ ಇದು ಬೇರೆ ಹಾಗಾಗಿ ನೀನು ಅಜ್ಜ ಅಂತ ಗುರುತಿಸುವುದು ಯಾವುದನ್ನು ಅವರ ಸ್ಥೂಲವಾದ ಈ ಶರೀರವೇ ನಿನ್ನ ಅಜ್ಜನೋ ಅಥವಾ ಒಳಗಿನ ಆತ್ಮವಸ್ತುವೇ ನಿನ್ನ ಅಜ್ಜನೋ ಕೃಷ್ಣ ಹೀಗೆ ಪ್ರಶ್ನೆ ಮಾಡ್ತಾನೆ ಅಂತ ಅರ್ಜುನನಿಗೆ ಗೊತ್ತಿಲ್ಲ ಕಕ್ಕ ಬಿಕ್ಕಿ ಆಗಿಬಿಟ್ಟ ತಕ್ಷಣ ಸಾವರಿಸಿಕೊಂಡು ಹೇಳಿದ ಇಲ್ಲ ಆತ್ಮವೇ ಅಜ್ಜ ಅಂತ ಹೇಳ್ತೇನೆ ಓಹ್ ಆತ್ಮವೇ ಅಜ್ಜ ಅಂತ ಹೇಳ್ತೀಯ ಹಾಗಿದ್ರೆ ಒಂದು ಪ್ರಶ್ನೆ ಕೇಳೋಣ ಆತ್ಮ ಎನ್ನುವಂಥದ್ದು ಹುಟ್ಟೋದೇ ಇಲ್ಲ ಅದು ಅಜ ಅಜ್ಜ ಅಲ್ಲ ಅಜ ಅಂದರೆ ನ ಜಾಯತೆ ಇತಿ ಅಜ ಆತ್ಮ ಎನ್ನುವಂಥದ್ದು ಹುಟ್ಟುವುದಲ್ಲ ಅದು ಹುಟ್ಟುವುದು ಅಲ್ಲದೆ ಇದ್ದದ್ರಿಂದಲೇ ಅದಕ್ಕೇನಿಲ್ಲ ಸಾವಿಲ್ಲ ಹಾಗಾಗಿ ಯಾವುದು ಹುಟ್ಟತ್ತೋ ಅದು ಮಾತ್ರ ಸಾಯತ್ತೆ ಯಾವುದು ಹುಟ್ಟೋದೇ ಇಲ್ಲವೋ ಅದು ಸಾಯೋದಿಲ್ಲ ಹಾಗಾಗಿ ಆತ್ಮವಸ್ತು ಎನ್ನುವಂಥದ್ದು ದೇಹದ ಜೊತೆಗೆ ಹುಟ್ಟಿ ದೇಹ ಇರುವಾಗಲೇ ಅದರ ಜೊತೆಗೆ ಇದ್ದು ಅದು ಅಳಿದಾಗಲೇ ಇದೂ ಸಹ ನಾಶವಾಗಿ ಹೋಗುವಂತಹದ್ದು ಅಂತ ವಿಚಾರ ಮಾಡ್ತಾ ಇದ್ದೀಯಾ ಹೇಗೆ ಅಂದರೆ ಒಂದು ಮಡಿಕೆಯನ್ನು ಮಾಡ್ತೇವೆ ಮಡಿಕೆಯನ್ನು ಮಾಡಿ ಆದಮೇಲೆ ಮಡಿಕೆ ಒಳಗಡೆಗೆ ಸ್ಪೇಸ್ ಆಕಾಶ ಇರುತ್ತೆ ಅಲ್ವಾ ಮಡಿಕೆಯ ಜೊತೆಗೆ ಆಕಾಶ ಹುಟ್ಟಿದ ಹಾಗೆ ಮಡಿಕೆ ಇದ್ದಾಗ ಮಡಿಕೆ ಜೊತೆಗೆ ಇದ್ದು ಮಡಿಕೆ ಒಡೆದಾಗ ಆ ಆಕಾಶವು ಒಡೆದು ಹೋಗುತ್ತಾ ಅಂದರೆ ಆಕಾಶದಲ್ಲೇ ಇರುವಂತಹ ಮಡಿಕೆ ಹುಟ್ಟಿದಾಗಲೂ ಆಕಾಶಕ್ಕೂ ಮಡಿಕೆಗೂ ಸಂಬಂಧ ಇಲ್ಲ ಅದು ಇದ್ದಾಗಲೂ ಆಕಾಶಕ್ಕೂ ಮಡಿಕೆಗೂ ಸಂಬಂಧ ಇಲ್ಲ ಮತ್ತು ಮಡಿಕೆ ಒಡೆದು ಹೋಗಲು ಒಡೆದು ಹೋದಾಗಲೂ ಮಡಿಕೆಗೂ ಆಕಾಶಕ್ಕೂ ಸಂಬಂಧ ಇಲ್ಲ ಆದರೆ ಮಡಕೆಯ ಇರುವಿಕೆ ಎನ್ನುವಂಥದ್ದು ಇದ್ದದ್ದು ಎಲ್ಲೇ ಆಕಾಶದಲ್ಲಿಯೇ ಸ್ಪೇಸಲ್ಲೇ ಹಾಗಿದ್ರೆ ಮಡಿಕೆ ಒಡೀತು ಅಂದರೆ ಏನಂತ ಅರ್ಥ ಆ ಮಡಿಕೆ ಒಡೀತು ಅಂದರೆ ಒಳಗಡೆ ಇರುವಂಥ ಸ್ಪೇಸ್ ಒಡಿಲಿಲ್ಲ ಅದು ಹೊರಗೂ ಇತ್ತು ಮತ್ತು ಒಳಗಿದ್ದಿತ್ತು ಎನ್ನುವಂಥ ವ್ಯವಹಾರ ಇಲ್ಲ ಅಷ್ಟೇ ಹಾಗೆ ಒಳಗೂ ಇತ್ತು ಆದರೆ ಆ ಒಳಗಿರುವ ಆಕಾಶ ಮಡಿಕೆ ಹುಟ್ಟಿದಾಗ ಮಾತ್ರ ಹುಟ್ಟಿದ್ದಲ್ಲ ಮಡಿಕೆ ಹುಟ್ಟಿದಾಗ ಮಾತ್ರ ಹುಟ್ಟಿದ್ದು ಅದು ಇಲ್ಲ ಈಗ ಮಡಿಕೆ ಹುಟ್ಟಿ ಆದಮೇಲೆ ನಾವು ಅದರೊಳಗಡೆ ಹಾಲು ಹಾಕ್ತೇವೆ ಅಥವಾ ನೀರು ಹಾಕ್ತೇವೆ ಹಾಗೆ ಈ ಆಕಾಶವನ್ನು ಯಾರಾದರೂ ತುಂಬಿದ್ದಾರಾ ತುಂಬಲಿಲ್ಲ ಆದ್ದರಿಂದ ಆತ್ಮವಸ್ತು ಎನ್ನುವಂಥದ್ದು ದೇಹದ ಜೊತೆಗೆ ಹುಟ್ಟಿ ದೇಹದ ಜೊತೆಗೆ ಇದ್ದು ದೇಹ ಸತ್ತಾಗ ಸಾಯುವುದಲ್ಲ ಯಾಕೆ ಅಂದರೆ ಅದು ಹುಟ್ಟಲೇ ಇಲ್ಲ ಹುಟ್ಟದೇ ಇರುವುದಕ್ಕೆ ಸಾವೇ ಇಲ್ಲ ಆದ್ದರಿಂದ ಆತ್ಮನೇ ನಿನ್ನ ಅಜ್ಜ ಅಂತ ಹೇಳಿದ್ರೆ ನಿನ್ನ ಅಜ್ಜ ಅಂತ ಕರೆಸಿಕೊಂಡಂತಹ ಈ ಆತ್ಮವಸ್ತುವಿಗೆ ಸಾವಿಲ್ಲದೆ ಇದ್ದದ್ರಿಂದ ಅಳಿವಿಲ್ಲದರ ಬಗ್ಗೆ ನೀನು ಯಾಕೆ ದುಃಖ ಪಡ್ತೀಯೇ ಓ ಗಾಬರಿ ಆಗ್ಬಿಡ್ತು ಅರ್ಜುನನಿಗೆ ಹಾಗಿದ್ದರೆ ಕೃಷ್ಣ ಇಲ್ಲ ಅವರ ಶರೀರವೇ ನನ್ನ ಅಜ್ಜ ಓ ಶರೀರವೇ ನಿನ್ನ ಅಜ್ಜನ ಹಾಗಿದ್ದರೆ ಇವತ್ತು ಹೇಳಿದಷ್ಟನ್ನು ಸ್ವಲ್ಪ ತಲೆಯಲ್ಲಿ ಇಟ್ಟುಕೋ ಯಾಕೆ ಕೇಳಿದರೆ ಶರೀರ ನಿನ್ನ ಅಜ್ಜ ಅಂದರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಕೊನೆಯ ದಿವಸದ ಭಾಗ ಈ ದೇಹವೇ ಆತ್ಮ ಅಂತ ಹೇಳಿದರೆ ಏನಾಗ್ತದೆ ಅನ್ನೋದನ್ನು ಆರೂವರೆಗೆ ಸೇರಿದಾಗ ನೋಡೋಣ ಇವತ್ತಿಷ್ಟಕ್ಕೆ ನಿಲ್ಲಿಸೋಣ ಅಲ್ಲಿಯವರಿಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು